ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ ಅರ್ಪಿಸುವ 23ನೇ ಸರಣಿ ಕಾರ್ಯಕ್ರಮ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳಲ್ಲಿ ಒಂದಾದ ಜ್ಞಾಪಕ ಚಿತ್ರಶಾಲೆ ಡಿವಿಜಿ ಅವರ ಸಾಹಿತ್ಯೋಪಾಸಕರು ಪುಸ್ತಕದಲ್ಲಿ ಇಂದು ನಾನು ಆಯ್ಕೆ ಮಾಡಿಕೊಂಡಿರುವುದು ಟಿಎಸ್ ವೆಂಕಣ್ಣಯ್ಯ ಮತ್ತು ಎಆರ್ ಕೃಷ್ಣಶಾಸ್ತ್ರಿ ಅಶ್ವಿನಿ ದೇವತೆಗಳು. ಕನ್ನಡದ ಅಶ್ವಿನಿ ದೇವತೆಗಳಿಂದ ಪ್ರಖ್ಯಾತರಾದ ಈ ಇಬ್ಬರ ಬಗ್ಗೆ ನಾವು ಇವತ್ತು ವಾಚನ ಮಾಡೋಣ. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯಾಯಿತು. ಆ ಪರಿಷತ್ತು ಸ್ಥಾಪನೆಯಾದ 5-6 ದಿನಗಳ ತರುವಾಯ ಒಂದು ಮಧ್ಯಾಹ್ನ ಸುಮಾರು 3 ಗಂಟೆಯ ವೇಳೆಗೆ ಇಬ್ಬರು ದೊಡ್ಡ ಮನುಷ್ಯರು ನನ್ನ ಕೆಲಸದ ಸ್ಥಳಕ್ಕೆ ಬಂದರು. ಆಗ ನಾನು ಕರ್ನಾಟಕ ಎಂಬ ಇಂಗ್ಲಿಷಿನ ಅರ್ಧವಾರ ಪತ್ರಿಕೆಯನ್ನು ನಡೆಸುತ್ತಿದ್ದೆ. ಬಂದವರಲ್ಲಿ ಒಬ್ಬರು ತೆಳ್ಳಗೆ ಎತ್ತರವಾಗಿದ್ದರು. ಶರಾಯಿ ತೊಟ್ಟು ಓಪನ್ ಕಾಲರ್ ಕೋಟ್ ಧರಿಸಿ ಕೊರಳಿಗೆ ನೆಕ್ಟೈಯನ್ನು ಕಟ್ಟಿದ್ದರೆಂದು ನನಗೆ ಜ್ಞಾಪಕ. ಪಂಜಾಬಿ ಸ್ಟೈಲ್ನಲ್ಲಿ ಕೋರೆ ರುಮಾಲು ಸುತ್ತಿದ್ದರು. ಎಡಭುಜದ ಮೇಲೆ ಅದರ ಚುಂಗು, ಅದರ ಇನ್ನೊಂದು ಕೊನೆ ತಲೆಯ ಮೇಲೆ ಉತ್ತಂಸದಂತೆ ಕಾಣುತ್ತಿತ್ತು. ಒಳ್ಳೆಯ ಟಿವಿ ಆಳು ಅದು, ಟಿಎಸ್ ವೆಂಕಣ್ಣಯ್ಯ. ಇನ್ನೊಬ್ಬರು ಎತ್ತರವೂ ಅಲ್ಲ, ಗಿಡ್ಡೂ ಅಲ್ಲ, ತೆಳುವೂ ಅಲ್ಲ, ದಪ್ಪವೂ ಅಲ್ಲ. ಇವರು ಮೈಸೂರು ಸ್ಟೈಲಿನಲ್ಲಿ ಪಂಚೆ ಉಟ್ಟು ಕ್ಲೋಸ್ ಕಾಲರ್ ಕೋಟ್ ತೊಟ್ಟು ಸರಿಗೆ ರುಮಾಲನ್ನು ಇಟ್ಟುಕೊಂಡಿದ್ದರು. ಇವರು ಎಆರ್ ಕೃಷ್ಣಶಾಸ್ತ್ರಿಗಳು. ಅವರಿಬ್ಬರನ್ನು ಕೂಡ ಹೇಳಿ, ನೀವು ಯಾರು, ವಿಷಯವೇನು ಎಂದು ಕೇಳಿದೆ. ಕೃಷ್ಣಶಾಸ್ತ್ರಿಗಳು, ನಾವು ಕಂಟೋನ್ಮೆಂಟ್ನಿಂದ ಬಂದಿದ್ದೇವೆ, ಕನ್ನಡದ ವಿಷಯದಲ್ಲಿ ನಮಗೆ ಶ್ರದ್ಧೆಯುಂಟು, ಆ ವಿಚಾರ ಮಾತನಾಡುವುದಕ್ಕೆ ಬಂದಿದ್ದೇವೆ ಎಂದರು. ಮಾತಿಗೆ ಪ್ರಾರಂಭವಾಯಿತು. ಶಾಸ್ತ್ರಿಗಳು ಹೇಳಿದರು, ಸ್ವಾಮಿ, ಪರಿಷತ್ತನ್ನು ಪ್ರಾರಂಭ ಮಾಡಿದವರು ಎಲ್ಲರೂ ಮುದುಕರು, ಪ್ರತಿಷ್ಠಾವಂತರು. ನೀವು ಹೋಗಿ ಅವರ ಜೊತೆ ಸೇರಿಕೊಂಡಿರಲ್ಲ, ಅವರಿಂದ ಏನು ಕೆಲಸ ನಡೆಯುತ್ತದೆ? ಕೆಲಸ ಮಾಡುವವರಿಲ್ಲದೆ ಹೋದರೆ ಪರಿಷತ್ತಿನಿಂದ ಯಾರಿಗೇನು ಪ್ರಯೋಜನ? ನಾನು ಹೇಳಿದೆ, ಯಾವ ದೊಡ್ಡ ಕೆಲಸ ನಡೆಯಬೇಕಾದರೂ ಮೊದಲು ಒಂದಷ್ಟು ಹಣ ಬೇಕಲ್ಲ. ಸರ್ಕಾರದವರು ಧನ ಒದಗಿಸಲು ಮುಂದೆ ಬಂದಿದ್ದಾರೆ. ಅದು ದಿವಾನ್ ವಿಶ್ವೇಶ್ವರಯ್ಯನವರ ಔದಾರ್ಯದಿಂದ. ಅವರಿಗಿರುವುದು ನಂಜುಂಡಯ್ಯನವರು ಕೆಲಸ ನಡೆಸಿಯಾರು ಎಂಬ ಭರವಸೆ. ಈ ಹಳಬರನ್ನೆಲ್ಲ ಸರ್ಕಾರದ ಮುಖ್ಯ ಜನ ಬಲ್ಲರು, ಮತ್ತು ಈ ಹಳಬರು ಮಹಾಜನರಲ್ಲಿಯೂ ಗಣ್ಯತ ಪಡೆದವರು. ಅವರನ್ನು ನಾವು ಯಾಕೆ ಬಿಟ್ಟಿರಬೇಕು? ಕರ್ಪೂರ ಶ್ರೀನಿವಾಸರಾಯರಾಗಲಿ, ಡಾಕ್ಟರ್ ಅಚ್ಯುತರಾಯರಾಗಲಿ ಕನ್ನಡದ ಅಭಿಮಾನವಿಲ್ಲವೆಂದು ಹೇಗೆ ಹೇಳಬಹುದು? ಅವರಿಂದ ಸಂಸ್ಥೆಗೆ ಪ್ರೆಸ್ಟೇಜ್ ಬರುತ್ತದೆ. ಅದೆಲ್ಲ ಇರಬಹುದು ಸ್ವಾಮಿ, ಕೆಲಸದ ಮಾತು ಹೇಳಿ, ಅವರಲ್ಲಿ ಕೆಲಸ ಮಾಡುವವರು ಯಾರು? ಅಂತ ಮುದುಕರಿಂದ ಕೆಲಸ ನಡೆಯುತ್ತಿದೆಯೇ? ಹಾಗಾದರೆ ನಾನು ಏನು ಮಾಡಬೇಕೆಂದು ನಿಮ್ಮ ಅಭಿಪ್ರಾಯ? ಯುವಕರನ್ನು ಈ ಕೆಲಸಕ್ಕೆ ತರಬೇಕು, ಅದು ನನ್ನಿಂದ ಆಗುವ ಕೆಲಸವೇ. ಶಾಸ್ತ್ರಿಗಳು ಹೇಳಿದರು, ನೀವು ಬೆಂಬಲ ಕೊಟ್ಟರೆ ನಾವು ಆ ಕೆಲಸ ಮಾಡುತ್ತೇವೆ. ನೀವು ನಮ್ಮ ವಯಸ್ಸಿನವರು, ಹೋಗಿ ಆ ವೃದ್ಧರಲ್ಲಿ ತಗಲಿ ಹಾಕಿಕೊಂಡಿದ್ದೀರಿ. ನಾನೇನು ತಗಲಿ ಹಾಕಿಕೊಂಡಿಲ್ಲ, ಒಳ್ಳೆಯ ಕೆಲಸ ಮಾಡೋಣ ಬಾ ಎಂದರು. ಹೋದೆ. ಈಗ ನೀವು ಬಾ ಎಂದರೆ ನಿಮ್ಮೊಡನೆಯೂ ಸೇರಲು ಸಿದ್ಧನಿದ್ದೇನೆ ಎಂದೆ. ಕರ್ನಾಟಕ ಸಂಘ ಅಲ್ಲಿಂದ 1-2 ತಿಂಗಳಿಗೆ ಒಳಗಾಗಿ ಪ್ರಾರಂಭವಾದದ್ದು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘ. ಅದು ಪರಿಷತ್ತಿಗೆ ಪ್ರತಿಸ್ಪರ್ಧಿಯಾಗಿ ಹುಟ್ಟಿದ್ದಲ್ಲ, ಕೇವಲ ಪರಿಪೂರಕವಾದದ್ದು. ಪರಿಷತ್ತಿನಲ್ಲಿ ಮುಂದಾಳುವಾಗಿದ್ದ ಪ್ರೊಫೆಸರ್ ಬಿ ವೆಂಕಟನಾರಾಯಣಪ್ಪನವರು ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದರು. ಬಹು ವರ್ಷಗಳ ಕಾಲ ಕರ್ನಾಟಕ ಸಂಘದ ಕಾರ್ಯಕಲಾಪಗಳು ಪರಿಷತ್ತಿನ ದಿಕ್ಕಿಂತ ಹೆಚ್ಚು ಯಶಸ್ವಿಯಾಗಿ ನಡೆದವು. ಪದೇ ಪದೇ ಉಪನ್ಯಾಸಗಳು, ಕಾವ್ಯವಾಚನ ಪ್ರಸಂಗಗಳು, ಸಂತೋಷಕೂಟಗಳು ನಡೆದವು. ಪ್ರಬುದ್ಧ ಕರ್ನಾಟಕ ಎಂಬ ಪತ್ರಿಕೆ ಬಹು ಬೆಲೆಯುಳ್ಳ ಲೇಖನಗಳಿಂದ ತುಂಬಿಕೊಂಡು ಹೆಸರು ಪಡೆಯಿತು. ಕನ್ನಡ ವಿದ್ವತ್ ಕುಲ ಶ್ರೇಷ್ಠರಾದ ಆರ್ ನರಸಿಂಹಾಚಾರ್, ಚ ವಾಸುದೇವಯ್ಯನವರು, ಬೆನಗಲ್ ರಾಮರಾಯರು, ಎಚ್ ಲಿಂಗರಾಜ ಅರಸಿನವರು ಮೊದಲಾದವರು ಕರ್ನಾಟಕ ಸಂಘದ ವಾರ್ಷಿಕೋತ್ಸವಗಳಲ್ಲಿ ಭಾಗವಹಿಸಿ ಆ ಸಂಸ್ಥೆಯ ಕಳೆಯನ್ನು ಏರಿಸಿದರು. ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದ ಕಾರ್ಯಕಲಾಪಗಳಲ್ಲಿ ಆಗಾಗ ಸಂತೋಷಕೂಟಗಳು ನಮಗೆ ದೊರೆಯುತ್ತಿದ್ದವು. ಇಂಥ ಸಮಾರಂಭಗಳು ಯುವಜನರಿರುವ ಕಡೆ ಬಹು ಮುಖ್ಯವೆಂದು ನನ್ನ ಅನುಭವ. ಕನ್ನಡ ಸಾಹಿತ್ಯ ಪರಿಷತ್ತಿನ ನನ್ನ ಅನುಭವದಲ್ಲಿಯೂ ಈ ಅಭಿಪ್ರಾಯ ಸಮರ್ಥಿತವಾಗಿದೆ. ಕರ್ನಾಟಕ ಸಂಘದ ಸಂತೋಷ ಸಮಾರಂಭಗಳನ್ನು ಏರ್ಪಡಿಸುವುದರಲ್ಲಿ ಕೃಷ್ಣಶಾಸ್ತ್ರಿಗಳದ್ದು ದೊಡ್ಡ ಕೈ. ತಿಂಡಿ ತರತೀಪುಗಳು ಅವರ ಇಷ್ಟದಂತೆ ನಡೆಯುತ್ತಿದ್ದವು. ಎಲ್ಲರೂ ಅದನ್ನು ಮೆಚ್ಚಿಕೊಂಡಿದ್ದರು. ಒಳ್ಳೆಯ ಕೋಸಂಬರಿ, ಒಳ್ಳೆಯ ಪಾನಕ, ಆಯಾ ಕಾಲದ ಹಣ್ಣುಗಳಲ್ಲಿ ಒಳ್ಳೆಯ ಹಣ್ಣು, ಇದು ಅವರ ಪರಿಟವಣೆ. ಪದಾರ್ಥಗಳನ್ನು ಖುದ್ದಾಗಿ ಅಂಗಡಿಗೆ ಹೋಗಿ ಆರಿಸಿ ತರುವರು. ತಮ್ಮ ಸ್ವಂತ ಉಸ್ತುವಾರಿಯಲ್ಲಿ ಪದಾರ್ಥಗಳನ್ನು ಚೊಕ್ಕಟ ಮಾಡಿಸುವರು. ಅದರ ಪಾಕ ವಿಧಾನಗಳನ್ನು ತಾವೇ ನೋಡಿ ಪಾಚಕರಿಗೆ ಹೇಳಿಕೊಡುವರು. ಕೃಷ್ಣ ಶಾಸ್ತ್ರಿಗಳಿಗೆ ಸಂಘದ ಯಾವ ಕೆಲಸವೂ ಸಣ್ಣದಿಂದ ತೋರಿರಲಿಲ್ಲ. ಹೊರಕೆ ಹಿಡಿದು ಕಸ ಬಳಿಯುವುದು ಮೊದಲುಗೊಂಡು, ಪುಸ್ತಕಗಳ ಮೇಲಿನ ಧೂಳು ಹೊಡೆಯುವುದು ಮೊದಲುಗೊಂಡು, ಮೀಟಿಂಗಿಗಾಗಿ ಕುರ್ಚಿ ಮೇಜುಗಳನ್ನು ಹೊರುವುದು ಮೊದಲುಗೊಂಡು ಅವರು ಮಾಡದಿದ್ದ ಕೆಲಸವಿಲ್ಲ. ಎಲ್ಲ ಸಣ್ಣ ಪುಟ್ಟ ಕೆಲಸಗಳಲ್ಲೂ ಅವರಿಗೆ ಶ್ರದ್ಧೆ. ಅವರಿಗೆ ವ್ಯಾಕರಣ ವಿಚಾರದಲ್ಲಿಯೂ, ಸಾಹಿತ್ಯ ಶೋಧನೆಯಲ್ಲಿಯೂ ಎಷ್ಟು ಶ್ರದ್ಧೆ ಇತ್ತು ಅಷ್ಟೇ ಆಳವಾದದ್ದು. ಆದುದರಿಂದ ಅವರ ತಿಂಡಿ ತೀರ್ಥಗಳ ಸೊಗೈಸುತ್ತಿದ್ದವು.
ಒಂದಕ್ಕಿಂತ ಒಂದು ಸೊಗೈಸುವಂತಿದ್ದವು. ಈ ವಿಷಯದಲ್ಲಿ ವೆಂಕಣ್ಣಯ್ಯನವರ ಪಾತ್ರ ಬೇರೆ ವಿಧದ್ದು. ಶಾಸ್ತ್ರಿಗಳು ಕೆಲಸ ಮಾಡುವವರು, ವೆಂಕಣ್ಣಯ್ಯನವರು ಮಾಡಿಸುವವರು. ಹೆಸರು ಬೇಳೆ ಕೋಸಂಬರಿ ತಯಾರಾಗುತ್ತಿದೆಯೇನೆ, ವೆಂಕಣ್ಣಯ್ಯ ಭೇಷ್ ಭರ್ಜರಿಯಾಗಿರುತ್ತದೆ. ಮಾವಿನ ಕಾಯಿ ತುರಿ ಸ್ವಲ್ಪ ಬಿದ್ದರೆ ಅದರ ರುಚಿ ಗುಸುಗುಸು ಎನ್ನುವರು. ಅದನ್ನು ಕೇಳಿದವರು ಆ ಕೆಲಸ ನಡೆಸುವರು. ಅಂಬಡ ನಡೆಯುತ್ತಿದೆ ಎಂದು ಗೊತ್ತಾದ್ರೆ ಭೇಷ್ ಮಧ್ಯದಲ್ಲಿ ಒಂದೊಂದು ಹಸಿ ಶುಂಠಿ ಚೂರು ಇರುತ್ತದೆ ತಾನೆ ಎನ್ನುವರು. ಆ ಸಲಹೆಯನ್ನು ಅಂಗೀಕರಿಸುವವರು. ಅವರೇಕಾಯಿ ಕಾಲದಲ್ಲಿ ಉಪ್ಪಿಟ್ಟು ಎಂದರೆ ಸೊಗಸಾದ ಭಕ್ಷ್ಯ. ಅದರ ಮಧ್ಯದಲ್ಲಿ ಒಂದೊಂದು ಮೆಣಸಿನಕಾಳು ಇದ್ದು ಉಪ್ಪಿಟ್ಟು ಕೈ ಪಿಡಿಚೆ ಮಾಡಿ ಆವಿಯಲ್ಲಿ ಬೇಯಿಸಿದರೆ ರಾಜಯೋಗ್ಯವಾಗುತ್ತದೆ ಎನ್ನುವರು. ಅದು ಹಾಗೆ ನಡೆಯುವುದು. ವೆಂಕಣ್ಣಯ್ಯ ಶಾಸ್ತ್ರಿ ಇವರಿಬ್ಬರಿಗೂ ಇಂಥ ವೈಲಕ್ಷಣಗಳು ಅನೇಕ. ವೆಂಕಣ್ಣಯ್ಯ ನಯವಾಗಿ ಮೃದುವಾಗಿ ಮೆಲುದುನಿಯಲ್ಲಿ ರಸವತ್ತಾಗಿ ಮಾತನಾಡಿ ಕೆಲಸ ಮಾಡಿಸುತ್ತಿದ್ದರು. ಶಾಸ್ತ್ರಿಗಳು ಊಟ ಉಪಚಾರಗಳಲ್ಲಿ ಎಷ್ಟು ಮಧುರವೋ ಮಾತಿನಲ್ಲಿ ಅಷ್ಟೇ ಕಡಾಕಡಿ. ಅವರಿಗೆ ಇದ್ದ ಅವರಿಬ್ಬರು ಒಬ್ಬರಿಗೊಬ್ಬರು ಪರಿಪೂರಕವಾಗಿದ್ದರು. ಯಾವ ವಿಷಯದಲ್ಲಿ ಇಬ್ಬರಿಗೂ ಸಮಾನ ಉದ್ದೇಶವಾದ ಸಾಹಿತ್ಯೋದ್ಯಮದ ವಿಷಯದಲ್ಲಿ. ವೆಂಕಣ್ಣಯ್ಯನವರ ಪರಿಟವಣೆ. ವೆಂಕಣ್ಣಯ್ಯ ನಾನು ಬಹು ವರ್ಷ ಒಂದೇ ಕುಟುಂಬವೆಂಬಂತೆ ಇದ್ದೆವು. ಬೇಸಿಗೆಯ ರಜಾಕಾಲದಲ್ಲಿ ಅವರ ಮನೆಯವರು ತಮ್ಮ ಸ್ವಸ್ಥಳವಾದ ತಳಕು ಮೊದಲಾದ ಪ್ರದೇಶಗಳಿಗೆ ಹೋಗುತ್ತಿದ್ದರು. ಆಗ ವೆಂಕಣ್ಣಯ್ಯ ನಮ್ಮ ಮನೆಯ ಜನದಲ್ಲಿ ಒಬ್ಬರಾಗಿರುತ್ತಿದ್ದರು. ನನ್ನ ತಂದೆಗೆ ಅವರಲ್ಲಿ ಬಹು ವಿಶ್ವಾಸ. ನನ್ನ ತಾಯಿ ಆತನನ್ನು ಮನೆಯ ಮಕ್ಕಳಲ್ಲಿ ಒಬ್ಬನಂತೆ ಕಾಣುತ್ತಿದ್ದರು. ಅಡುಗೆ ಏನು ಮಾಡಬೇಕು, ಫಲಹಾರಕ್ಕೆ ಏನು ಬೇಕು, ಈ ಪರಿಟವಣೆಗಳನ್ನೆಲ್ಲ ನನ್ನ ತಾಯಿ ಕೇಳುವರು. ವೆಂಕಣ್ಣಯ್ಯ ಸಂಕೋಚವಿಲ್ಲದೆ ಹೇಳುವರು. ನನ್ನ ತಂದೆಗೆ ಇದೊಂದು ವಿನೋದ. ಅವರು ಭೋಜನ ಪ್ರಿಯರಾದದ್ರಿಂದ ವೆಂಕಣ್ಣಯ್ಯನ ಅತಿಥಿತನ ನಮ್ಮ ಮನೆಗೆಲ್ಲ ಒಂದು ಸಂತೋಷವಾಗಿತ್ತು. ವೆಂಕಣ್ಣಯ್ಯನವರಿಗೆ ಅವರೇಕಾಯಿ ಕಾಲದಲ್ಲಿ ಆ ಪದಾರ್ಥದ ನಾನಾ ಥರ ತೀಪುಗಳಲ್ಲಿ ಸಂತೋಷ. ನನಗೆ ಒಂದು ಸಾರಿ ಸಂಜೆ ಹೊಟ್ಟೆ ನೋವು ಬರುತ್ತಿತ್ತು. ಅದಕ್ಕೆ ವೆಂಕಣ್ಣಯ್ಯನವರು ಪದೇ ಪದೇ ಹೇಳುತ್ತಿದ್ದ ಔಷಧ ಸೊಗಸಾದ ಬದನೆಕಾಯಿ ಹುಳಿ, ಬೇಳೆ ದಂಡಿಯಾಗಿರಬೇಕು, ಕೈ ತುಂಬ ತುಪ್ಪ ಬೀಳಬೇಕು, ಅದನ್ನು ಒಂದು ದಿವಸ ಊಟ ಮಾಡಿ ನೋಡರ್ಲ ಅನ್ನುವರು. ಅಜೀರ್ಣಕ್ಕೆ ಬೇಳೆ ಹುಳಿ ರಾಮಬಾಣವಂತೆ. ವೆಂಕಣ್ಣಯ್ಯನವರ ವ್ಯಕ್ತಿತ್ವ. ವೆಂಕಣ್ಣಯ್ಯನವರ ಆಕಾರ ವ್ಯಕ್ತಿತ್ವ ಪ್ರಭಾವಕಾರಿಯಾದದ್ದು. ಆಳು ಎತ್ತರ 6 ಅಡಿ ಇರಬಹುದು, ಮೈ ತೆಳು, ಕೈ ಬೆರಳುಗಳು ತುಂಬ ಉದ್ದ. ನನ್ನ ಕೈಯ ಒಂದು ಗೇಣು, ಅವರ ಕೈಗೆ ಒಂದು ಚೋಟು. ಮುಖವು ಆಕರ್ಷಣೀಯ, ತೇಜಸ್ವಿಯಾದ ಕಣ್ಣುಗಳು. ಮಾತು ಅವಸರವಿಲ್ಲದೆ ಸಾವಧಾನವಾಗಿ ಹರಿದು ಬರುವುದು. ಕಂಠಧ್ವನಿ ತುಂಬ ಗಟ್ಟಿ ಇಲ್ಲದೆ ತುಂಬ ಮೆಲುಗು ಅಲ್ಲದೆ ಮಧ್ಯಮ ಸ್ಥಾಯಿಯಲ್ಲಿ ಬರುವುದು. ಸಂಗೀತಕ್ಕೆ ಒಪ್ಪುವ ಕಂಠ. ಉಡುಗೆ ತೊಡುಗೆಗಳಲ್ಲಿಯೂ ಅಚ್ಚುಕಟ್ಟು. ಸ್ಕೂಲ್ ಮೇಸ್ಟರ್ ಆಗಿದ್ದಾಗ ಶರಾಯಿ ತೊಡುತ್ತಿದ್ದರು. ಅವರು ಒಂದೆರಡು ಸಲ ಈಜಾರು ಧರಿಸಿದ್ದನ್ನು ನೋಡಿದ್ದೆ. ಅವರ ತಲೆಯ ಮೇಲೆ ಇರುತ್ತಿದ್ದುದು ರುಮಾಲು, ಸಣ್ಣ ಸರಿಗೆಯಂಚಿನ ರುಮಾಲು, ಸೊಗಸಾಗಿಸುತ್ತಿದ್ದರು. ವೆಂಕಣ್ಣಯ್ಯನವರು ಧಾರವಾಡದಲ್ಲಿಯೂ ಕೆಲವು ಕಾಲ ಇದ್ದರಂತೆ. ಮಾತಿನಲ್ಲಿ ಧಾರವಾಡದ ಪ್ರಯೋಗಗಳು ಹೆಚ್ಚಾಗಿದ್ದವು. ಲಾ ಕಾಲೇಜಿನಲ್ಲಿ ಓದುತ್ತಿದ್ದ ದಿನಗಳಲ್ಲಿ ಒಂದು ಕೆಂಪು ರೇಷ್ಮೆಯ ವಸ್ತ್ರವನ್ನು ಪಂಜಾಬಿ ಸ್ಟೈಲ್ನಲ್ಲಿ ಚುಂಗುಬಿಟ್ಟು ಕೋರೆ ರುಮಾಲಾಗಿ ಸುತ್ತುತ್ತಿದ್ದರಂತೆ. ಆ ಫ್ಯಾಷನ್ನಲ್ಲಿ ಅವರು ರುಮಾಲು ಸುತ್ತಿದ್ದನ್ನು ನಾನು ನೋಡಿದ್ದೇನೆ. ಒಟ್ಟಿನ ಮೇಲೆ ವೇಷಭೂಷಣಗಳು ಒಪ್ಪತಕ್ಕವಾಗಿ ಅಂದವಾಗಿ ಇರುತ್ತಿದ್ದವು. ವಿಷಯ ಸ್ವಂತ, ಮಾತು ಜಲ್ಪಿತ, ಇದು ನನ್ನ ಗತಿ. ವೆಂಕಣ್ಣಯ್ಯನ ಪ್ರಸ್ತಾಪದಲ್ಲಿ ಆತನ ನೆನಪು ಬಂದಾಗ ಮನಸ್ಸು ಅಸ್ತವ್ಯಸ್ತವಾಗುತ್ತದೆ. ಎಲ್ಲಿ ಮೊದಲು ಮಾಡಲಿ, ಎಲ್ಲಿ ಕೊನೆ, ಯಾವುದು ಅನುಕ್ರಮ, ಯಾವುದು ಹೇಳಬೇಕಾದದ್ದು, ಯಾವುದು ತಕ್ಕದ್ದಲ್ಲ, ಈ ವಿವೇಕ ತಪ್ಪಿ ಹೋಗುತ್ತದೆ. ನಾವಿಬ್ಬರು ಮನೋಜೀವನ ಬುದ್ಧಿ ಜೀವನಗಳಲ್ಲಿ ಬಹುಕಾಲ ಅಷ್ಟು ಏಕವಾಗಿದ್ದವರು. ಮನುಷ್ಯನ ಜೀವನದಲ್ಲಿ ಎಷ್ಟೋ ಸ್ನೇಹಗಳು ಶರಟು ಕೋಟುಗಳಂತೆ ಹೊರ ವಸ್ತುಗಳಾಗಿ ನಮ್ಮ ಮೈಗೆ ಅಂಟಿಕೊಂಡಿರುತ್ತವೆ. ಒಂದೋ ಎರಡೋ ಸ್ನೇಹಗಳು ಮಾತ್ರ ಮೈಯ ಚರ್ಮವಾಗಿ ಮಾಂಸ ಮೂಳೆಗಳಾಗಿ ಜೀವನದ ಆಶ್ರಯ ವಸ್ತುಗಳಾಗುತ್ತವೆ. ವೆಂಕಣ್ಣಯ್ಯ ಹಾಗೆ ನನ್ನ ಜೀವದ ಅಂತರ್ದ್ರವ್ಯವಾದವರು, ಹೊರಗಣ ಪದಾರ್ಥವಲ್ಲ. ವೆಂಕಣ್ಣಯ್ಯನವರ ಜನ್ಮಸ್ಥಳ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಬಳಿಯ ತಳುಕು ಗ್ರಾಮ. ಅವರು ಮುಲುಕನಾಡು ಬ್ರಾಹ್ಮಣರು. ಮನೆ ಮಾತು ತೆಲುಗು, ಕನ್ನಡ ಬೆರೆತ ತೆಲುಗು. ವೆಂಕಣ್ಣಯ್ಯನವರ ತಂದೆ ಸುಬ್ಬಣ್ಣನವರು ಆ ಪ್ರಾಂತದಲ್ಲಿ ಹೆಸರುವಾಸಿಯಾಗಿದ್ದರು. ಅವರು ತಮ್ಮ ಸುತ್ತಮುತ್ತಲಿನ ಹಳ್ಳಿಗಳವರ ವಿನೋದಕ್ಕಾಗಿ ನಾಟಕ ಲಾವಣಿಗಳನ್ನು ಕಟ್ಟಿಕೊಡುತ್ತಿದ್ದುದುಂಟು. ವೆಂಕಣ್ಣಯ್ಯನವರ ತಾಯಿ ಭಾರತವನ್ನು ಸುಶ್ರಾವ್ಯವಾಗಿ ಓದುತ್ತಿದ್ದರು. ಅವರ ಬೀಗರು ಚಂದ್ರಶೇಖರ ಶಾಸ್ತ್ರಿಗಳು, ಪ್ರಸಿದ್ಧ ಲಾವಣಿಕಾರರು. ಇಂಥ ರಸಿಕ ವಾತಾವರಣದಲ್ಲಿ ಹುಟ್ಟಿ ಬೆಳೆದವರು ವೆಂಕಣ್ಣಯ್ಯ. ಅದು ಸುಸಂಸ್ಕೃತ ವಾತಾವರಣ. ಕೆಲವು ವರ್ಷದ ಹಿಂದೆ ತಳುಕಿನ ಮಹಾಜನರು ವೆಂಕಣ್ಣಯ್ಯನವರ ಜ್ಞಾಪಕಾರ್ಥವಾಗಿ ಒಂದು ಉತ್ಸವ ಏರ್ಪಡಿಸಿದ್ದರು. ಅದಕ್ಕಾಗಿ ಬೆಂಗಳೂರಿನಿಂದ ಶ್ರೀಮಾನ್ ನಿಟ್ಟೂರು ಶ್ರೀನಿವಾಸರಾಯರ ನೇತೃತ್ವದಲ್ಲಿ ಹೋಗಿದ್ದ ಮಿತ್ರಗೋಷ್ಠಿಯಲ್ಲಿ ನಾನೂ ಇದ್ದೆ. ಭಾವಚಿತ್ರದ ಮೆರವಣಿಗೆ, ಸಭೆ, ಭಾಷಣಗಳು, ಕಾವ್ಯವಾಚನ ಇತ್ಯಾದಿ ಕಾರ್ಯಕ್ರಮ ನಡೆಯಿತು. ಜನ ಸುತ್ತಮುತ್ತಲು ಊರುಗಳಿಂದ ಬಂದಿದ್ದರು. ಬಹುದೊಡ್ಡ ಸಭೆ ಅದು. ಚಿತ್ರದುರ್ಗದಲ್ಲಿ ವಿದ್ಯಾಭ್ಯಾಸ ಮುಗಿದ ನಂತರ ಮೈಸೂರು ಕಾಲೇಜಿನಲ್ಲಿ ಬಿ ಎ ಪಟ್ಟ ಪಡೆದು ವೆಂಕಣ್ಣಯ್ಯ ಬಾಂಬೆಗೆ ಹೋಗಿ ಅಲ್ಲಿ ಕೊಂಚ ಕಾಲ ಲಾ ವ್ಯಾಸಂಗ ಮಾಡಿ ಪೋಸ್ಟ್ ಆಫೀಸ್ನಲ್ಲಿ ಸ್ವಲ್ಪ ದಿನ ಉದ್ಯೋಗಕ್ಕಿದ್ದು ಆಮೇಲೆ ಮೈಸೂರಿನಲ್ಲಿ ವಿದ್ಯಾ ಇಲಾಖೆಗೆ ಸೇರಿ ದೊಡ್ಡಬಳ್ಳಾಪುರದಲ್ಲಿ ಮೇಸ್ಟರ್ ಆದರು. ಅಲ್ಲಿಂದ ಕೆಲವು ದಿನಗಳಾದ ಮೇಲೆ
ಬೆಂಗಳೂರು ಕಂಟೋನ್ಮೆಂಟ್ನಲ್ಲಿ ಯಾವುದೋ ಪಾಠಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದರು. ನನಗೆ ಈ ನಾನಾ ಉದ್ಯೋಗ ಸಂದರ್ಭಗಳ ವಿವರ ಚೆನ್ನಾಗಿ ಗೊತ್ತಿಲ್ಲ. ಈ ವಿಷಯಗಳ ಕುರಿತು ಅವರೊಡನೆ ಮಾತನಾಡುವ ಸಂದರ್ಭವೂ ಬರಲಿಲ್ಲ. ವೆಂಕಣ್ಣನವರ ಜೀವನದ ಮುಖ್ಯ ಕ್ಷೇತ್ರವಿದ್ದದ್ದು ವಿಶ್ವವಿದ್ಯಾನಿಲಯದಲ್ಲಿ. ಆ ಕ್ಷೇತ್ರಕ್ಕೆ ಅವರು ಬರುವ ಮುಂಚೆ ಅಲೆದಾಟ ನಡೆದಿತ್ತು. ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ ಇವರಿಬ್ಬರು ನನಗೆ ಮೊದಲ ಭೇಟಿಯಾದ ಸಂದರ್ಭವನ್ನು ಮೊದಲೇ ಪ್ರಸ್ತಾಪಿಸಿದೆ. ಅದು ಸುಮಾರು 1915-16 ಪರಿಷತ್ತು ಸ್ಥಾಪನೆಯಾದ ಕೆಲವು ದಿನಗಳ ಬಳಿಕ. ಆದರೂ ವೆಂಕಣ್ಣಯ್ಯನಿಗೂ ನನಗೂ ಸ್ನೇಹ ಗಾಢವಾದದ್ದು ಕೆಲವು ವರ್ಷಗಳ ಮೇಲೆ, ಸುಮಾರು 1920-21 ಇರಬೇಕು. ಅವರು ಶಂಕರಪುರದಲ್ಲಿ ವಾಸಕ್ಕೆ ಬಂದದ್ದು. ಅವರು ನಾನು ದಿನಕ್ಕೊಂದು ಸಾರಿಯಾದರೂ ಕಲೆಯದೆ ಇರುತ್ತಿರಲಿಲ್ಲ. ಎಷ್ಟೋ ಸಾರಿ ಅರ್ಧ ದಿನವೆಲ್ಲ ಜೊತೆಗೆ ಇರುತ್ತಿದ್ದೆವು. ಆಗ ನನ್ನ ಗೋಕಲೆ ಜೀವನ ಚರಿತ್ರೆ ಪುನರ್ಮುದ್ರಣ ಆಗಬೇಕಿತ್ತು. ಅದಕ್ಕಾಗಿ ಚಿಕ್ಕಪೇಟೆಯಲ್ಲಿದ್ದ ಪವರ್ ಪ್ರೆಸ್ ಮುದ್ರಣಾಲಯದಲ್ಲಿ ಏರ್ಪಾಟಾಗಿತ್ತು. ಅಲ್ಲಿಗೆ ಪ್ರತಿದಿನವೂ ಬೆಳಿಗ್ಗೆ 8 ಗಂಟೆಗೆ ಜೊತೆಯಾಗಿ ಹೋಗುತ್ತಿದ್ದೆವು. ಪ್ರೆಸ್ನಲ್ಲಿ ಪ್ರೂಫ್ ತಿದ್ದುವುದು ಮೊದಲಾದ ಕೆಲಸ ಮುಗಿದ ಮೇಲೆ ಅಪ್ಪಣ್ಣನವರ ಹಿಂದೂ ಕಾಫಿ ಕ್ಲಬ್ ಅಥವಾ ಉಡುಪಿ ಹೋಟೆಲ್ ನಮ್ಮ ಕಾರ್ಯಸ್ಥಾನ. ಮತ್ತೆ 10:30 ಪ್ರೆಸ್ಸಿಗೆ ಬರುವುದು. ಅಲ್ಲಿ ಕೆಲಸ ಮುಗಿದ ತರುವಾಯ ಮನೆಗೆ ಹಿಂತಿರುಗುವುದು. ಸಾಮಾನ್ಯವಾಗಿ ಹೋಗುವಾಗಲೂ ಬರುವಾಗಲೂ ಕಾಲು ನಡಿಗೆ. ಕಾರಣವೇನೆಂದರೆ ಮಾತಿನ ಚಟ. ಆಗ ನಾವು ಚರ್ಚಿಸದೆ ಬಿಟ್ಟ ವಿಷಯ ಸೂರ್ಯಮಂಡಲದ ಕೆಳಗಡೆ ಯಾವುದೂ ಇರಲಿಲ್ಲ. ಒಳ್ಳೆಯ ಬರವಣಿಗೆ ಹೇಗಿರಬೇಕು ಎನ್ನುವುದನ್ನು ಪದೇ ಪದೇ ಚರ್ಚಿಸುತ್ತಿದ್ದೆವು. ಆ ಕಾಲದಲ್ಲಿ ಹೆಚ್ಚು ಬಳಕೆಯಿದ್ದ ಕನ್ನಡದ ಬರವಣಿಗೆಯನ್ನು ಅವರು ಇದೇನು ಕುರಿಟ್ಟಿನ ಬರವಣಿಗೆ ಅನ್ನುವರು. ಅರಳಿನಲ್ಲಿ ಭಾರವಿಲ್ಲ, ಒಂದು ಚೀಲದಷ್ಟು ಬೇಕಾದರೂ ಸುಲಭವಾಗಿ ಅಗಿದುರುಂಗಬಹುದು. ದೇಹಕ್ಕೆ ಅದರಿಂದ ಬರುವ ತ್ರಾಣ ಮಾತ್ರ ಗುಲುಗಂಜಿಗಿಂತ ಕಡಿಮೆ. ಬರವಣಿಗೆ ವಿಷಯದಲ್ಲಿ ಗೌರವ ಇರಬೇಕು. 10 ಮಾತಿನಲ್ಲಿ ಅಡಗಬಹುದಾದ ವಿಷಯವನ್ನು 100 ಮಾತುಗಳಲ್ಲಿ ಹರಡಿದರೆ ಪುಸ್ತಕ ದೊಡ್ಡದಾಯಿತು, ವಾಚಕನಿಗೆ ಪ್ರಯೋಜನ ಕಡಿಮೆ. ಹೀಗಿನ್ನೆತ್ತಿದ್ದರು ವೆಂಕಣ್ಣಯ್ಯ. ಆಗಿನ ನಮ್ಮ ಚರ್ಚೆಗಳಲ್ಲಿ ಇಂಗ್ಲಿಷ್ ಕವಿಗಳು, ಸಂಸ್ಕೃತದ ಕವಿಗಳು, ಕನ್ನಡದ ಕವಿಗಳು ಪದೇ ಪದೇ ಟೀಕೆಗೆ ಬರುತ್ತಿದ್ದರು. ಹಾಗೆಯೇ ನಾವು ಧ್ವನ್ಯಾಲೋಕ, ಕಾವ್ಯ ಪ್ರಕಾಶ, ವಕ್ರೋಕ್ತಿ ಜೀವಿತ, ಸಾಹಿತ್ಯ ದರ್ಪಣ, ಹೀಗೆ ನಾನಾ ಅಲಂಕಾರ ಗ್ರಂಥಗಳಲ್ಲಿಯ ಸೂತ್ರಗಳನ್ನು ಹಿಡಿದು ವಾದ ವಿವಾದಗಳನ್ನು ನಡೆಸುತ್ತಿದ್ದೆವು. ವೆಂಕಣ್ಣಯ್ಯನವರು ಆಗ ಹಿಡಿದಿದ್ದ ದಾರಿಯಿಂದ ಅವರು ಬಹು ಸೂಕ್ಷ್ಮವಾದ ತೀವ್ರ ಸಂವೇದಿತೆ ಎಂದು ನನಗೆ ಅನ್ನಿಸುತ್ತಿತ್ತು. ಅಂತರ್ದೃಷ್ಟಿ ಅವರಿಗೆ ಇದ್ದ ಸಾಹಿತ್ಯದ ಅಂತರ್ದೃಷ್ಟಿ ಅಸಾಧಾರಣವಾದದ್ದು. ಇದನ್ನು ಇಂಗ್ಲಿಷ್ನಲ್ಲಿ ಫೀಲ್ ಫಾರ್ ಲಿಟ್ರೇಚರ್ ಎಂದು ಹೇಳುವುದುಂಟು. ಫೀಲ್ ಎಂದರೆ ಸ್ಪರ್ಶಾನುಭವ, ಕೈ ಸೋಕಿದ ಮಾತ್ರದಿಂದಲೇ ವಸ್ತು ಸ್ವಭಾವವನ್ನು ತಿಳಿದುಕೊಳ್ಳುವ ಸೂಕ್ಷ್ಮ ವೇದಿತೆ. ವೆಂಕಣ್ಣಯ್ಯನವರಿಗೆ ಹಾಗೆ ಸಾಹಿತ್ಯದ ಗುಣವು ಸ್ಪರ್ಶ ಮಾತ್ರ ಗ್ರಾಹ್ಯವಾಗಿತ್ತು. ಒಂದು ಪದ್ಯವನ್ನು, ಒಂದು ಉಕ್ತಿಯನ್ನು, ಹಾಗೆಯೇ ಒಂದು ಸನ್ನಿವೇಶವನ್ನು, ಒಂದು ಪಾತ್ರದ ಉಕ್ತಿಯನ್ನು ನೋಡಿದ ಕೂಡಲೇ ಇದು ಸ್ವಾರಸ್ಯವುಳ್ಳ ಸ್ಥಳ, ಇದು ಬರಿಯ ಬುಡುಬುಡಿಕೆ, ಇದು ಬಡಾಯಿ ಬುರುಡೆ, ಇದು ಕರ್ಜಿಕಾಯಿ ಎಂದು ನಿರ್ಣಯಿಸುವ ಶಕ್ತಿ ಇತ್ತು. ಮೈಸೂರು ಕಾಲೇಜಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕಾಲಾಧೀನರಾದ ಮೇಲೆ ಆ ಜಾಗಕ್ಕೆ ಯಾರನ್ನು ನೇಮಿಸತಕ್ಕದ್ದೆಂದು ಮಿತ್ರಗೋಷ್ಠಿಯಲ್ಲಿ ಪ್ರಸ್ತಾವ ಬಂತು. ಆಗ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದ ಎಂ ಎಸ್ ಸುಬ್ಬರಾಯರವರು ವೆಂಕಣ್ಣಯ್ಯನವರಿಗಿದ್ದ ಈ ಯೋಗ್ಯತಾ ವಿಶೇಷವನ್ನು ಪ್ರಶಂಸೆ ಮಾಡುತ್ತಾ ಹೀಸ್ ಎ ಮ್ಯಾನ್ ವಿತ್ ದ ಫೀಲ್ ಫಾರ್ ಲಿಟ್ರೇಚರ್, ಎ ವೆರಿ ರೇರ್ ಟೈಪ್ ಎಂದರು. ಅವರು ಹೇಳಿದ್ದು ಅತಿಶಯೋಕ್ತಿಯಲ್ಲ, ಯಥಾರ್ಥೋಕ್ತಿ ಎಂದು ನನಗೆ ಆಗಲೂ ಅನ್ನಿಸಿತು. ಆಮೇಲೂ ಹಾಗೆ ಕಾವ್ಯ ಮರ್ಮಜ್ಞತೆ. ಸಾಹಿತ್ಯ ಪರಿಷತ್ತಿನಲ್ಲಿ ಪಂಪ ಭಾರತವನ್ನು ಪುನರ್ಮುದ್ರಣಕ್ಕಾಗಿ ಪರಿಷ್ಕಾರ ಮಾಡುತ್ತಿದ್ದಾಗ ವೆಂಕಣ್ಣಯ್ಯನವರು ಪ್ರತಿ ರಾತ್ರಿಯೂ 1 ದಿನ ತಪ್ಪದೆ ಕ್ಲಪ್ತ ಕಾಲಕ್ಕೆ ಬರುತ್ತಿದ್ದರು. ಅದು ವೆಂಕಟನಾರಾಯಣಪ್ಪನವರ ರಾಜ್ಯಭಾರ. ಅವರ ಕಟ್ಟುನಿಟ್ಟನ್ನು ವೆಂಕಣ್ಣಯ್ಯನವರು ನಗುಮುಖದಿಂದ ತಮಾಷೆ ಮಾಡಿಕೊಂಡು ಸಹಿಸುತ್ತಿದ್ದರು. ಆಗ ಕಾಣಬರುತ್ತಿದ್ದುದು ವೆಂಕಣ್ಣಯ್ಯನವರ ಕಾವ್ಯ ದೃಷ್ಟಿ ಸೂಕ್ಷ್ಮತೆ. ಯಾವ ಕಡೆ ಯಾವ ಅಕ್ಷರವಿದ್ದರೆ ಸೊಗಸು, ಕಿವಿಗೆ ಹೇಗೆ ಸೊಗಸು, ಉಚ್ಚಾರಣೆಗೆ ಹೇಗೆ ಸೊಗಸು, ವ್ಯಂಗ್ಯಾರ್ಥ ಪ್ರತೀತಿಗೆ ಹೇಗೆ ಸೊಗಸು, ವಾಚ್ಯಾರ್ಥಕ್ಕೆ ಹೇಗೆ ಸೊಗಸು, ಈ ಮರ್ಮಗಳನ್ನು ಅವರು ಹುಡುಕಿ ಹುಡುಕಿ ವಿವರಿಸುತ್ತಿದ್ದರು. ಒಂದೊಂದು ಸಲ ಈ ವಿವರಣೆ ವಿಮರ್ಶೆಗಳಿಂದ ಕೆಲಸ ತಡವಾಗುತ್ತಿತ್ತು. ಕೆಲಸದ ವಿಷಯದಲ್ಲಿ ತೀವ್ರರಾಗಿ, ಕಾಲ ವಿಳಂಬದ ವಿಷಯದಲ್ಲಿ ಕಟುವಾಗಿದ್ದ ವೆಂಕಟನಾರಾಯಣಪ್ಪನವರು ವೆಂಕಣ್ಣಯ್ಯನವರ ಮಾತುಗಳನ್ನು ಕೇಳುವುದರಲ್ಲಿ ತಮ್ಮ ಕಟ್ಟುನಿಟ್ಟನ್ನೂ ಮರೆಯುತ್ತಿದ್ದರು. ವೆಂಕಣ್ಣಯ್ಯ ಜೀವನದಲ್ಲಿ ಕಷ್ಟಪಟ್ಟಿದ್ದವರು, ಬಡತನದ ಕೊರಗು ಕಾರ್ಪಣ್ಯಗಳನ್ನು ಕಂಡಿದ್ದವರು, ಆದದ್ದರಿಂದ ಸಹನೆಯುಳ್ಳವರು. ಕಟು ಮಾತನಾಡಲು ಅವರಿಗೆ ಮನಸ್ಸು ಬಾರದು. ಕಷ್ಟ ಹೇಳಿಕೊಂಡು ಹೋದವರಿಗೆ ಅವರಿಂದ ನಿವಾರಣೆ ಎಷ್ಟು ಮಾತ್ರ ಸಾಧ್ಯವೋ ಅಷ್ಟು ಮಾತ್ರವನ್ನು ಖಂಡಿತ ನಿರೀಕ್ಷಿಸಬಹುದಿತ್ತು. ಅವರು ಐಶ್ವರ್ಯವಂತ ಕಾಲವನ್ನು ಕಂಡವರೇ ಅಲ್ಲ. ಅವರು ಪ್ರೊಫೆಸರ್ ಆಗುವವರೆಗೂ ಅವರದು ಅಹನ್ಯಹನಿ ಕಾಲಕ್ಷೇಪದ ಪಾಡೆಂದೇ ಹೇಳಬೇಕು. ಅಂಥದ್ರಲ್ಲಿಯೂ ಅವರು 10 ಮಂದಿಗೆ ಕಷ್ಟಕಾಲದಲ್ಲಿ ಸಹಾಯ ಕೊಟ್ಟದ್ದನ್ನು ನಾನು ಬಲ್ಲೆ. ಎಷ್ಟೋ ಮಂದಿಗೆ ಅವರು ಬ್ಯಾಂಕಿನಲ್ಲಿ ಹೊಣೆ ನಿಂತು ಸಾಲ ದೊರಕಿಸಿದರು. ಅವರಲ್ಲಿ ಎಷ್ಟು ಮಂದಿ ಕೃತಜ್ಞರಾಗಿದ್ದಾರೆಂಬ ವಿಷಯ ಮಾತ್ರ ನನಗೆ ತಿಳಿಯದು. ಒಂದು ದಿನ ಬೆಳಗ್ಗೆ 9 ಗಂಟೆಯ ಸಮಯದಲ್ಲಿ ವೆಂಕಣ್ಣಯ್ಯ ನಾನು ಬೆಂಗಳೂರು ಕೃಷ್ಣರಾಜೇಂದ್ರ ರಸ್ತೆಯಲ್ಲಿ ದೊಡ್ಡಪೇಟೆಯ ಕಡೆಗೆ ಹೋಗುತ್ತಿದ್ದೆವು. ವಾಣಿ ವಿಲಾಸ ವಿದ್ಯಾಶಾಲೆಯ ಹತ್ತಿರ ಬರುವಾಗೆ ನಮ್ಮ ಬಲಕಡೆಯ ಒಂದು ಓಣಿಯಿಂದ ಯಾರೋ ಒಬ್ಬ ಓಡಿ ಬಂದು ವೆಂಕಣ್ಣಯ್ಯನ ಮುಂದೆ ಕೈ ಚಾಚಿ ನಿಂತ.
ಆತನ ಕೋಟು ಪಂಚೆಗಳು ಹರಕಲು ಹರಕಲಾಗಿ ಕೊಳೆ ಕೊಳೆಯಾಗಿದ್ದವು. ಆತನ ಕಣ್ಣುಗುಡ್ಡೆ ಮುನ್ನುಗ್ಗಿ ಬರುವಂತೆ ಇತ್ತು. ಹಲ್ಲುಬ್ಬು. ವೆಂಕಣ್ಣಯ್ಯ ತನ್ನ ಜೇಬುಗಳನ್ನೆಲ್ಲ ಹುಡುಕಿ ನೋಡಿದರು. ಶರಟಿನ ಜೇಬಿನಲ್ಲಿಯೂ ಬೇರೆಲ್ಲಿಯೂ ಏನೂ ಇರಲಿಲ್ಲ. ನನ್ನನ್ನು ಕೇಳಿದರು. ನನ್ನ ಜೇಬಿನಲ್ಲೂ ಒಂದು ದಮ್ಮಡಿ ಕೂಡ ಇರಲಿಲ್ಲ. ಏನೂ ಇಲ್ಲವಲ್ಲ ಈಗ ನರಸಿಂಹಮೂರ್ತಿ. ಪರವಾಗಿಲ್ಲ ಬೇಡಿ ಸಾರ್, ಅಭ್ಯಾಸಕ್ಕೋಸ್ಕರ ಕೇಳಿದೆ. ನಾವಿಬ್ಬರು ನಮ್ಮ ದಾರಿ ಹಿಡಿದು 15 ಅಡಿ ಮುಂದೆ ಹೋದೆವು. ಆಗ ಗುರುತಾದ ಒಬ್ಬರು ನಮ್ಮ ಎದುರಿಗೆ ಬಂದರು. ವೆಂಕಣ್ಣಯ್ಯ ಅವರನ್ನು ಕೇಳಿ ಅರ್ಧಾಣೆ ಸಾಲ ತೆಗೆದುಕೊಂಡು ಮೇಲೆ ಹೇಳಿದ ಮನುಷ್ಯನ ಇದ್ದ ಕಡೆಗೆ ತಿರುಗಿ ಹೋಗಿ ಆತನನ್ನು ಕರೆದು ಮೂರ್ತಿ ಹಿಡಿ ಎಂದರು. ಇದಕ್ಕೇಕೆ ಸಾರ್ ಇಷ್ಟು ಶ್ರಮ? ದಿನಾಲೂ ಕೊಡುತ್ತಿದ್ರಿ, ಒಂದಿನ ಇಲ್ಲದಿದ್ರೆ ಏನಂತೆ? ನನಗೂ ಅಭ್ಯಾಸ ತಪ್ಪಬಾರದು ಹೌದಲ್ಲೋ? ಇದು ವೆಂಕಣ್ಣಯ್ಯನ ಸ್ವಭಾವ. ಸ್ವಭಾವಕ್ಕೆ ಬೀಗದ ಕೈ, ಕನಿಕರಿಸುವುದು, ಕೊಡುವುದು, ಕೊಟ್ಟದ್ದನ್ನು ಲೆಕ್ಕ ಬಿಡದೆ ಮರೆಯುವುದು, ಇದು ವೆಂಕಣ್ಣಯ್ಯನ ಲಕ್ಷಣ. ಮೈಸೂರಿನಲ್ಲಿದ್ದಾಗ ವೆಂಕಣ್ಣಯ್ಯನವರ ಜೀವನಕ್ಕೆ ತಕ್ಕ ಮಟ್ಟಿಗೆ ಸಮಾಧಾನ ತುಂಬಿದ್ದಾಗಿತ್ತು. ಅವರಿಗೆ ಮನೆಯಲ್ಲಿ ಕೂಡುವ ಜಾಗ ವಿಶಾಲವಾಗಿರಬೇಕು, ನಯವಾದ ಕಂಬಳಿ ಜಮಖಾನೆ ಇರಬೇಕು, ಒಳ್ಳೆಯ ಒರಗು ದಿಂಬು ಇರಬೇಕು. ನಾನು ಒಂದು ಸಾರಿ ಅವರ ಮನೆಗೆ ಹೋದಾಗ ಹೀಗೆ ಅಣಿ ಮಾಡಿಕೊಂಡು ಕುಳಿತಿದ್ದರು. ಅಲ್ಲಿ ತೀನಂ ಶ್ರೀ, DLN ಮೊದಲಾದ ಶಿಷ್ಯರು 4-5 ಮಂದಿ ಇದ್ದರು. 3-4 ಮುಂದೆ ಬರೆಯುವ ಡೆಸ್ಕ್, ಇಳಿಜಾರು ಮೇಜುಗಳಿದ್ದವು. ಅವರೆಲ್ಲರೂ ಸೇರಿ ಹರಿಹರನ ರಗಳೆಯನ್ನು, ಬೇರೆ ಯಾವುದೋ ಪ್ರಾಚೀನ ಗ್ರಂಥವನ್ನು ಪರಿಷ್ಕಾರ ಪಡಿಸುವ ಕಾರ್ಯದಲ್ಲಿದ್ದರು. ತಾಳೆಯೋಲೆಯ ಪ್ರತಿಯನ್ನು ಓದುವುದು, ಪಾಠಾಂತರಗಳನ್ನು ಗುರುತು ಮಾಡಿಕೊಳ್ಳುವುದು, ನಾನಾ ಪಾಠಗಳ ತಾರತಮ್ಯವನ್ನು ಚರ್ಚಿಸುವುದು, ಇದು ಆಗ ಅವರು ಮಾಡುತ್ತಿದ್ದ ಕೆಲಸ. ಅದರ ನಡುವೆ ದೋಸೆ, ಪೂರಿ, ಕಾಫಿ ಮೊದಲಾದ ಸೇವೆಯೂ ಆಗುತ್ತಿತ್ತು. ಅದು ಒಬ್ಬ ಪ್ರಾಮಾಣಿಕನಾದ ಸಾಹಿತ್ಯ ವಿದ್ವಾಂಸನ ವ್ಯಕ್ತಿ ಸನ್ನಿವೇಶದ ಚಿತ್ರ. ಅದನ್ನು ನಾನು ಪದೇ ಪದೇ ನೆನೆಸಿಕೊಳ್ಳುತ್ತಿದ್ದೇನೆ. ಆ ನೆನಪಿನಿಂದ ಆಗುವ ಸಂತೋಷ ಈ ಬಡಬಾಳಿನಲ್ಲಿ ಒಂದು ದೊಡ್ಡ ಯೋಗ. ಕಾವ್ಯವಾಚನ ಶೈಲಿ. ವೆಂಕಣ್ಣಯ್ಯ ಕಾವ್ಯ ಓದುವುದೇ ಒಂದು ಸೊಗಸು. ಆತನ ಕಂಠಸಂಪತ್ತು ಸಂಗೀತಕ್ಕೆ ತಕ್ಕದ್ದೆಂದು ಆಗಲೇ ಹೇಳಿದೆ. ಸಂಗೀತ ವೆಂಕಣ್ಣಯ್ಯನಿಗೆ ಅತ್ಯಂತ ಪ್ರಿಯವಾದ ಕಲೆ. ಆತ ನಾನು ಇಬ್ಬರೇ ಇದ್ದಾಗ ಒಂದು ಶ್ಲೋಕವನ್ನು, ಹಾಡನ್ನು ಆತ ಆತ್ಮ ಸಂತೋಷಕ್ಕಾಗಿ ಹಾಡಿಕೊಳ್ಳುತ್ತಿದ್ದರು. ಅರಿವೆಂ ರಾಗದ ಪುತ್ತಿದೆಂದು ಅಂತ ಪದ್ಯಗಳಲ್ಲಿ ಒಂದು, ಧವಳ ಗಂಗೆಯ ಪೊತ್ತ ಶಿವ ಮಹಾಲಿಂಗ ಇನ್ನೊಂದು. ಅವರದು ಇಂಪಾದ ಕೋಮಲವಾದ ಶಾರೀರ, ಅದರಲ್ಲಿ ಒಳ್ಳೆಯ ಪಲುಕುಬಡಿ ಇತ್ತು. ಆದರೆ ಅವರು ಸಂಗೀತವನ್ನು ಶಾಸ್ತ್ರೀಯವಾಗಿ ಪಾಠ ಮಾಡಿದವರಲ್ಲ. ರಾಗಗಳ ಸ್ವಭಾವವನ್ನು ಅನುಭವದಿಂದ ಕಂಡುಕೊಂಡಿದ್ದವರು. ಕನ್ನಡ ಪದ್ಯಗಳನ್ನು ರಾಗದಿಂದ ಓದುವರು. ಸಂಗೀತದ ವ್ಯಾಪನೆ ಅವರ ಓದುಗಾರಿಕೆಯಲ್ಲಿ ಎಷ್ಟು ಮಟ್ಟಿಗೆ ಇತ್ತೆಂದರೆ ನನ್ನಿಂದ ಒಂದು ಟೀಕನ್ನು ಮಾಡಿಸುವ ಮಟ್ಟಿಗೆ. ಆ ಟೀಕು ಹೀಗೆ: ವೆಂಕಣ್ಣಯ್ಯ, ನಿಮ್ಮ ಓದುವ ದಾಟಿಯಲ್ಲಿ ನಿಮಗೆ ಮನಸ್ಸು ಬಂದರೆ ಕೊಳಕು ಕಗ್ಗವನ್ನು ಸೊಗಸಾದ ಕಾವ್ಯವೆನ್ನುವಂತೆ ಮಾಡುತ್ತೀರಿ. ಮನಸ್ಸು ಬಾರದಿದ್ದರೆ ಸೊಗಸಾದ ಪದ್ಯವನ್ನು ಅದು ಕೆಲಸಕ್ಕೆ ಬಾರದ ಕಂತೆ ಎನಿಸುವಂತೆ ಮಾಡುತ್ತೀರಿ. ಹೀಗೆ ಎಷ್ಟು ವೇಳೆ ಮಾಡಿದ್ದುಂಟು. ಯಾರು ಯಾರೋ ಹೊಸದ ಪಂಕ್ತಿಗಳನ್ನು ವೆಂಕಣ್ಣಯ್ಯನಿಗೆ ತೋರಿಸಿ ಸರ್ಟಿಫಿಕೇಟ್ ಬೇಡುವರು. ವೆಂಕಣ್ಣಯ್ಯ ಖುಷಿಯ ಮನೋಭಾವದಲ್ಲಿದ್ದರೆ ಆ ಪಂಕ್ತಿಯನ್ನು ರಾಗದಿಂದ ಓದುವರು. ಬರೆದವರು ಅದನ್ನು ಕೇಳಿ ಹಿಗ್ಗಿ ಹೋಗುವರು. ಆಮೇಲೆ ನಾನು ಕೃಷ್ಣಶಾಸ್ತ್ರಿಗಳು ಕೇಳಿದಾಗ, ಇನ್ನೇನು ಮಾಡ್ಲಪ್ಪ, ಒಳ್ಳೆ ಹುಡುಗ, ಈ ಹುಚ್ಚು ಹಿಡಿದಿದೆ, ಬೇಡವೆಂದರೆ ಹುಚ್ಚು ಇನ್ನೂ ಹೆಚ್ಚಾಗುತ್ತದೆ, ಅದಕ್ಕೆ ಹೀಗೆ ಉಪಾಯವಾಗಿ ತಳ್ಳುವುದು ಎಂದು ನಗುವರು. 1934-35 ಸುಮಾರಿಗೆ ಪರಿಷತ್ತಿನಲ್ಲಿ ಒಂದು ವಿಶೇಷ ಉಪನ್ಯಾಸ ಕಾಲದಲ್ಲಿ ವೆಂಕಣ್ಣಯ್ಯ ಮಾಡಿದ ಒಂದು ಭಾಷಣ. ಅದನ್ನು ಕೇಳಿದವರ ಜ್ಞಾಪಕದಲ್ಲಿ ಬಹುಕಾಲ ಸ್ಫುಟವಾಗಿ ನಿಂತಿದ್ದೀತು. ನಾನು 16 ಮಂದಿ ಕನ್ನಡ ಭಾಷಣಕಾರರನ್ನು ಕೇಳಿರುವವನು. 100+ ಭಾಷಣಗಳನ್ನು ಕೇಳಿದ್ದೇನೆ. ವೆಂಕಣ್ಣಯ್ಯ ಅಂದು ಬೆಳಿಗ್ಗೆ ಮಾಡಿದ ಭಾಷಣದಷ್ಟು ಪರಿಣಾಮಕಾರಿಯಾದ್ದನ್ನು ನಾನೆಂದು ಕೇಳಲಿಲ್ಲ. ಅಂದಿನ ವಿಷಯ ನನಗೆ ಜ್ಞಾಪಕ ಇರುವ ಮಟ್ಟಿಗೆ ಪ್ರಾಚೀನ ನವೀನಗಳ ಸಮನ್ವಯ. ವೆಂಕಣ್ಣಯ್ಯ ಸುಮಾರು 1.5 ಗಂಟೆ ಮಾತನಾಡಿದರು. ಇಂಗ್ಲಿಷ್ನಲ್ಲಿ ಹೀ ಸ್ಪೋಕ್ ಲೈಕ್ ಒನ್ ಇನ್ಸ್ಪೈರ್ಡ್ ಎಂದು ಹೇಳುವಂತೆ, ಆ ದಿನ ವೆಂಕಣ್ಣಯ್ಯನಲ್ಲಿ ಒಂದು ದೈವಾಂಶ ಆವೇಶ ಮಾಡಿದ್ದಂತೆ ಕೇಳಿದವರಿಗೆ ತೋರುತ್ತಿತ್ತು. ಆ ಭಾಷಣದ ವಿಶೇಷ ಗುಣ ವಾಗ್ಧೋರಣೆಯಲ್ಲ, ಆಡಂಬರವಲ್ಲ, ಅಲಂಕಾರದ ಬೆಡಗಲ್ಲ, ಅದು ವಿಷಯ ನಿರೂಪಣೆಯ ಸ್ವಾರಸ್ಯ. ಪ್ರಾಚೀನ ಸಂಪ್ರದಾಯ, ನವೀನ ಸುಧಾರಣೆ, ಈ ಎರಡು ಪಕ್ಷಗಳನ್ನು ಕುರಿತು ಹೇಳಬಹುದಾಗಿದ್ದ ವಾದ ಪ್ರತಿವಾದಗಳನ್ನು ತೋಲನ ಮಾಡಿ ದಿಗ್ದರ್ಶನ ಮಾಡಿದ್ದವು. ವೆಂಕಣ್ಣಯ್ಯನ ಬುದ್ಧಿ ಸೂಕ್ಷ್ಮದ ಕಾರ್ಯ, ಮಾತುಗಳೇನೋ ಮಿತವಾಗಿದ್ದವು, ಭಾಷೆ ಸರಳವಾಗಿತ್ತು, ರೀತಿ ಸಾಮಾನ್ಯವಾದದ್ದೇ, ಆದರೆ ವಿಷಯ ಸಾಮಗ್ರಿ ಭಾರವಾದದ್ದು, ನಿರೂಪಣ ಶೈಲಿ ಗಂಭೀರವಾದದ್ದು. ವಾಕ್ಯ ವಾಕ್ಯಗಳಲ್ಲಿ ತೇಜಸ್ಸು, ಕಾಂತಿಯು ತುಂಬಿತಿತ್ತು. ಅದು ಬುದ್ಧಿ ಪ್ರಸಾದದ ತೇಜಸ್ಸು. ಸಾಮಾನ್ಯವಾಗಿ ಸಾಹಿತ್ಯದಲ್ಲಿ, ವಿಶೇಷವಾಗಿ ಕನ್ನಡ ಸಾಹಿತ್ಯದಲ್ಲಿ ನಾನು ಕಂಡಿರುವ ಸಂತೋಷದ ಬಹುಭಾಗಕ್ಕಾಗಿ ನಾನು ವೆಂಕಣ್ಣಯ್ಯನಿಗೆ ಋಣಿಯಾಗಿದ್ದೇನೆ. ಆತನ ರಸ ಪರಿಪಾಕದ ತಾರತಮ್ಯ ವಿವೇಕ ಬಹು ಸೂಕ್ಷ್ಮವಾದದ್ದು. ಆತನ ಓದುಗಾರಿಕೆಯದೇ ಒಂದು ಸೊಗಸು. ಅದಕ್ಕಿಂತ ಮೇಲಾದದ್ದು ರಸಾಭಿಜ್ಞತೆ. ಕಾವ್ಯ ಸಂದರ್ಭದಲ್ಲಿ ಸನ್ನಿವೇಶದ ಹಿರಿಮೆಯಲ್ಲಿ, ಪಾತ್ರಾಭಿವ್ಯಕ್ತಿಯ ಹಿರಿಮೆಯಲ್ಲಿ, ಎಲ್ಲಿ ಪದೌಚಿತ್ಯದ ಸೊಗಸು, ಎಲ್ಲಿ ವರ್ಣನೆಯ ಸೊಗಸು, ಇದೇ ಮೊದಲಾದ ವಿವೇಚನೆಯನ್ನು ಮಾಡುವುದು ವೆಂಕಣ್ಣಯ್ಯನವರ ವಿಮರ್ಶನದ ಸ್ವಾರಸ್ಯ. ಒಂದು ಸಾರಿ ಸಮ್ಮೇಳನಕ್ಕಾಗಿ ನಾವು ಬೆಳಗಾವಿಗೆ ಹೋಗಿದ್ದಾಗ ಯಾವುದೋ ಒಂದು ಹೈಸ್ಕೂಲಿನ ಕಟ್ಟಡದಲ್ಲಿ ಬಿಡಾರ ಮಾಡಿಕೊಂಡಿದ್ದೆವು. ನಾವು ಅಲ್ಲಿ ಬಂದು ಸೇರಿದಾಗ ಅಪರಾಹ್ನ 3 ಗಂಟೆಯ ಸುಮಾರು.
ಆಗ ವೆಂಕಟನಾರಾಯಣಪ್ಪನವರು 70-80 ಅಡಿ ಆಳದ ಬಾವಿಯಿಂದ ನೀರು ಸೇದಿ ಸ್ನಾನ ಮಾಡಿ ಅಡಿಗೆಯನ್ನು ಸಿದ್ಧಪಡಿಸಿದರು. ದೇಹಶ್ರಮದಿಂದ ಕೊಂಚ ಬೇಸರವಾಗಿತ್ತು. ಮಾರನೇ ದಿನ ಮಧ್ಯಾಹ್ನ ನಂತರ ನಾವು ಕೊಂಚ ವಿಶ್ರಾಂತಿಯಿಂದ ಇರುವುದೆಂದು ಮನಸ್ಸು ಮಾಡಿಕೊಂಡೆವು. ಆಗ ಆ ಮಾತು ಈ ಮಾತು ಆಡುತ್ತಾ ಅರ್ಜುನನ ತೀರ್ಥಯಾತ್ರೆಯ ಪ್ರಸ್ತಾವ ಬಂತು. ವೆಂಕಣ್ಣಯ್ಯ ಪಂಪ ಭಾರತವನ್ನು ಕೈಗೆ ತೆಗೆದುಕೊಂಡು ಆ ಭಾಗವನ್ನು ಓದಿದರು. ಆ ಆನಂದನ ನೆನಪಿನಲ್ಲಿ ಒಂದು ಭಾಗ್ಯ ನಿಧಿಯಾಗಿ ಉಳಿದುಕೊಂಡಿದೆ. ಅವರು ಓದಿದ್ದಾದ ಮೇಲೆ ಬೆಳಗಾವಿಯ ಸಾಹಿತ್ಯ ಸಮ್ಮೇಳನಕ್ಕೆ ನಾವೆಲ್ಲ ಹೋಗಿದ್ದೆವು. ಒಂದು ದಿನ ಮಧ್ಯಾಹ್ನ ಆ ಊರಿನ ಹೊರಗೆ ಮೈದಾನದಲ್ಲಿ ಕೊಂಚ ಸುತ್ತಾಡಿ ಒಂದು ಕಡೆ ಕುಳಿತೆವು. ವೆಂಕಣ್ಣನ ಕೈಯಲ್ಲಿ ಪಂಪ ಭಾರತವಿತ್ತು. ಅಂದಿನ ವೆಂಕಣ್ಣಯ್ಯನ ಓದುಗಾರಿಕೆಯನ್ನು ಕೇಳಿದವರು ಅದನ್ನು ಯಾವ ಜೀವವೂ ಮರೆಯಲಾರರು. ಅದಾದ ಮೇಲೆ ಒಂದು ತಕರಾರು, ಕೃಷ್ಣಶಾಸ್ತ್ರಿಗಳದು ನನ್ನದು, ನಾನು ಆಗ ಎಂದಂತೆ ಬಹುಸಾಮಾನ್ಯದ ಪದ್ಯವನ್ನು ನೀವು ಸೊಗಸಿನಿಂದ ರಸಪುಷ್ಟವಾಗಿ ಮಾಡುತ್ತೀರಿ. ನಿಮಗೆ ಮನಸ್ಸು ಬಾರದಿದ್ದರೆ ಎಷ್ಟು ಸೊಗಸಾದ ಪದ್ಯವನ್ನು ಓದುವ ರೀತಿಯಿಂದ ಕೆಟ್ಟ ಕಗ್ಗವೆನ್ನುವಂತೆ ಮಾಡುತ್ತೀರಿ ಎಂಬ ಆಕ್ಷೇಪಣೆಗೆ ವೆಂಕಣ್ಣಯ್ಯನವರ ಪ್ರತ್ಯುತ್ತರ ಮೊದಲು ದೊಡ್ಡ ನೋವು, ಆಮೇಲೆ ಏನೋ ವಿವರಣೆ. ಮೇಲೆ ಹೇಳಿದ ಸಂದರ್ಭದಲ್ಲಿ ಹೀಗೆ ವಾಗ್ವಾದ ಪ್ರಾರಂಭವಾಯಿತು. ಆಗ ನೋಡಬೇಕಾಗಿತ್ತು ವೆಂಕಣ್ಣಯ್ಯನ ಅಂತರ್ದೃಷ್ಟಿ ಎಂಥದ್ದು, ಕೃಷ್ಣ ಶಾಸ್ತ್ರಿಗಳ ಪಾಂಡಿತ್ಯ ಎಂಥದ್ದು. ಅದು ಕಾವ್ಯ ವ್ಯಾಸಂಗಿಗಳಿಗೆ ಒಂದು ಸೊಗಸಾದ ಪಾಠ. ನಮ್ಮ ಮಾತುಕತೆಗಳು ನಡೆಯುತ್ತಿದ್ದಾಗ ಆ ದಾರಿಯಲ್ಲಿ ಹೋಗುತ್ತಿದ್ದವರು 16 ಮಂದಿ ನಾವಿದ್ದ ಕಡೆ ಗುಂಪು ಕಟ್ಟಿ ನಿಂತಿದ್ದರು. ಆದರೆ ಅವರು ನಿಂತದ್ದು ನಮ್ಮ ಮನಸ್ಸುಗಳಿಗೆ ಗೋಚರವಾಗಲಿಲ್ಲ. ನಮ್ಮ ಮಾತು ನಿಂತ ಮೇಲೆ ಅವರಲ್ಲಿ 2-3 ಯಾಕ್ರಪ್ಪ ನಿಲ್ಲಿಸ್ಬಿಟ್ರಿ, ಇನ್ನೂ ಮಾತನಾಡ್ರಲ್ಲ, ಕೇಳಾನಿ ಎಂದರು. ಆಗ ಗೊತ್ತಾಯ್ತು ನಮಗೆ ಆ ಜನಕ್ಕೆ ಒಳ್ಳೆಯ ಕನ್ನಡದ ಮಾತಿನ ಹಸಿವು ಎಷ್ಟಿತ್ತು ಎನ್ನುವುದು. ವೆಂಕಣ್ಣಯ್ಯನವರ ಮಾತಿನ ಭಾಷೆ ಅಷ್ಟು ಮಧುರ ಕಾಂತಿಯುಳ್ಳದ್ದು. ನಾವು ಆ ಗುಂಪಿನವರ ಜೊತೆ ಒಂದೆರಡು ಉಪಚಾರದ ಮಾತನಾಡಿ ಮುಗಿಸಿದೆವು. ನರಹರಿ ರಾಯರ ಗುಡ್ಡದ ಮೇಲೆ, ಬಸವನಗುಡಿಯ ನರಹರಿ ರಾಯರ ಗುಡ್ಡದ ಪೂರ್ವ ಭಾಗದ ಇಳಿಜಾರಿನಲ್ಲಿ ವೆಂಕಣ್ಣಯ್ಯ, ಶ್ರೀನಿವಾಸ ಮೂರ್ತಿ, ನಾನು, ಒಂದೊಂದು ವೇಳೆ ಕೃಷ್ಣಶಾಸ್ತ್ರಿ ಸೇರಿ ಗದುಗಿನ ಭಾರತದ ಅನೇಕ ಪ್ರಕರಣಗಳನ್ನು ಓದಿದೆವು. ಓದುವ ಕೆಲಸ ವೆಂಕಣ್ಣಯ್ಯನದು. ಮೂರ್ತಿ, ನಾನು ನಮ್ಮ ಮುಂದೆ ಸಣ್ಣ ಕಲ್ಲಿನ ರಾಶಿ ಮಾಡಿಕೊಂಡು ನಮ್ಮೆದುರಿಗಿದ್ದ ಮಾವಿನ ಮರಗಳ ಕಾಯಿಗಳಿಗೆ ಕಲೆಸಿಯುತ್ತಿದ್ದೆವು. ಆಗ ಸಂಜೆ 4 ಗಂಟೆ ಸುಮಾರು. ನಾವಿದ್ದ ಕಡೆ ಗುಡಿಯ ನೆರಳು ಹರಳಿ ತಂಪಾಗಿರುತ್ತಿತ್ತು. ನಮ್ಮ ಜೊತೆಯಲ್ಲಿ ಒಂದಿಷ್ಟು ಅವಲಕ್ಕಿ ಹುರಿಗಾಳು ಬರುತ್ತಿತ್ತು. ಅದರ ಜೊತೆಗೆ ನಾವು ಉದುರಿಸಿದ ಕಸಿ, ಮಾವಿನಕಾಯಿ, ದೋರೆಕಾಯಿ, ಒಂದಿಷ್ಟು ಉಪ್ಪು, ಮೆಣಸಿನಕಾಯಿ, ಈ ತರ ತೀಪುಗಳನ್ನೆಲ್ಲ ಮೆಲ್ಲುವುದು, ವೆಂಕಣ್ಣನವರ ಓದಿಗೆ ನಡು ನಡುವೆ ಅಡ್ಡ ಹಾಕುವುದು, ವ್ಯಾಖ್ಯಾನ ಮಾಡುವುದು, ಕೀಟಲೆ ಮಾಡುವುದು, ಹೀಗೆ ಎಷ್ಟೋ ದಿನಗಳನ್ನು ಕಳೆದಿದ್ದೇವೆ. ಒಂದು ಸಂಜೆ 5 ಗಂಟೆ ಸುಮಾರಿಗೆ ನರಹರಿ ರಾಯರ ಗುಡ್ಡಕ್ಕೆ ಬಂದೆವು. ಮಹಾಮಹೋಪಾಧ್ಯಾಯ ಸಿದ್ಧಾಂತ ಶಿವಶಂಕರ ಶಾಸ್ತ್ರಿಗಳು ಆ ವೇಳೆಗೆ ಬಂದಿದ್ದರು. ಗುಡಿಯನ್ನು ತಮ್ಮ ಆಡಳಿತಕ್ಕೆ ವಹಿಸಿಕೊಂಡು ಮುಂದಿನ ವ್ಯವಸ್ಥೆಯನ್ನು ನಡೆಸುವುದರಲ್ಲಿದ್ದರು. ನನ್ನನ್ನು ಕಂಡೊಡನೆಯ ಪ್ರೀತಿಯಿಂದ ಬರಮಾಡಿಕೊಂಡರು. ನಾವು 3-4 ಮಂದಿ ಇದ್ದೇವೆಂದು ಜ್ಞಾಪಕ ವೆಂಕಣ್ಣಯ್ಯ ಮೊದಲಾದವರನ್ನು ಪರಿಚಯ ಮಾಡಿಕೊಟ್ಟೆ. ಶಾಸ್ತ್ರಿಗಳು ನಮ್ಮನ್ನು ಗುಡಿಯ ಕಡೆ ಒಳಗೆ ಕರೆದು ನವರಂಗ ಮಂಟಪದಲ್ಲಿ ಕೂಡ ಹೇಳಿದರು. ನಾವು ಕುಳಿತುಕೊಂಡ ಮೇಲೆ ಅವರು ಬರೆದಿದ್ದ ಒಂದು ಗ್ರಂಥವನ್ನು ನನ್ನ ಮುಂದೆ ಇರಿಸಿ ಅದನ್ನು ಓದ ಹೇಳಿದರು. ನಾನು, ವೆಂಕಣ್ಣಯ್ಯ ಬಹು ಚೆನ್ನಾಗಿ ಓದುತ್ತಾರೆ, ಅವರು ಓದುವುದನ್ನು ತಾವು ಕೇಳಬೇಕು ಎಂದು ಹೇಳಿ ಗ್ರಂಥವನ್ನು ವೆಂಕಣ್ಣಯ್ಯನವರ ಕೈಗಿಟ್ಟೆ. ಆ ಗ್ರಂಥ ಚಂಪು ಪ್ರಬಂಧ, ಕುಮಾರಸ್ವಾಮಿ ಶೈಲ ಮಹಾತ್ಮ್ಯ. ಶಾಸ್ತ್ರಿಗಳವರು ಸ್ವಪ್ನ ಕಂಡದ್ದು, ಆ ಶೈಲದಲ್ಲಿ ನೆಲೆಸುವಂತೆ ಅವರಿಗೆ ಭಗವತ್ ಪ್ರೇರಣೆ ಆದದ್ದು, ಇದೆಲ್ಲವನ್ನು ವರ್ಣಿಸುವ ಗ್ರಂಥ. ವೆಂಕಣ್ಣಯ್ಯನವರು ಶಾಸ್ತ್ರಿಗಳು ತೋರಿಸಿದ ಪುಟವನ್ನು ಓದಲಾರಂಭಿಸಿದರು. ಆ ಕ್ರಮದಲ್ಲಿ ಈ ಕೆಳಗಿನ ವಾಕ್ಯಕ್ಕೆ ಬಂದರು. ಔರುಂಡ ಮಾಲಿ, ಆ ಉರಿ ಬಿಸಿಲಿನಲ್ಲಿ ನಾನು ಬಂದು ಕೆಂಡದಂತೆ ಕಾದ ಈ ಬಂಡೆಯ ಮೇಲೆ ಕುಂಡೆಯನ್ನೂರಿ. ಇದನ್ನೋದುವ ವೇಳೆಗೆ ವೆಂಕಣ್ಣಯ್ಯನವರಿಗೆ ಅಸಾಧ್ಯವಾದ ನಗು ಬಂತು. ಆತ ನಸ್ಯ ಹಾಕಿಕೊಳ್ಳುವ ನೆಪದಲ್ಲಿ ಓದನ್ನು ನಿಲ್ಲಿಸಿ ನಸ್ಯದ ಡಬ್ಬಿ ಕೈವಸ್ತ್ರಗಳನ್ನು ಹುಡುಕುತ್ತಿದ್ದರು. ಆದರೂ ನಗು ತಡೆದುಕೊಳ್ಳಲಾಗಲಿಲ್ಲ ಅವರಿಗೆ. ನಾನು ಹೇಗೋ ನಗುವನ್ನು ತಡೆದುಕೊಂಡು ಒಂದು ಚಮತ್ಕಾರ ಮಾಡಬೇಕಾಯಿತು. ಅವರಿಗೆ ಕೆಮ್ಮು ಬರುತ್ತಿದೆ, ಕೊಂಚ ನೀರು ಕೊಟ್ಟರೆ ಸರಿ ಹೋಗುತ್ತದೆ ಎಂದೆ. ಶಾಸ್ತ್ರಿಗಳು ಅಲ್ಲೇ ಇದ್ದ ಅರ್ಚಕರೊಬ್ಬರು ಕರೆದು ಕೊಂಚ ನೀರುತ್ತಾ, ತೀರ್ಥದ ನೀರಾದರೂ ಸರಿಯೇ ಎಂದರು. ನಗು ತಡೆಯುವುದು ನಮಗಿಬ್ಬರಿಗೂ ಅಸಾಧ್ಯವಾಯಿತು. ಶಾಸ್ತ್ರಿಗಳು ಏನೆಂದು ಕೇಳಿದರು. ನಾನು ಹೇಳಿದೆ, ನಿಮ್ಮ ಪ್ರಾಸದಿಂದ ನಮಗೆ ತ್ರಾಸ ಬಂದಿತ್ತು. ನಿಮ್ಮ ಡಕಾರ ಪ್ರಾಸ ಕನ್ನಡದಲ್ಲಿ ಅನರ್ಥಕಾರಿ, ನನ್ನ ಹೆಸರೇ ಅದಕ್ಕೆ ದೃಷ್ಟ ಅಂತ ಎಂದೆ. ಕೊಂಚ ಹೊತ್ತಿಗೆ ಎಲ್ಲ ಉಪಶಮನವಾಯಿತು. ಆಮೇಲೆ ಪುನಃ ನಾವು ಆ ಸ್ಥಳಕ್ಕೆ ಹೋಗಲಿಲ್ಲ. ಶಿವಶಂಕರ ಶಾಸ್ತ್ರಿಗಳು ಮಹಾವಿದ್ವಾಂಸರಿನಲ್ಲಿ ಅಡ್ಡಿ ಇಲ್ಲ. ಬಿಜಾಪುರದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವರು ಮಾಡಿದ ಭಾಷಣ ಇದಕ್ಕೆ ನಿದರ್ಶನವೆನ್ನಬಹುದು. ಅವರು ವರ್ಣಮಾಲೆ ಯಾವ ಅಕ್ಷರ ಮೊದಲು ಮಾಡಿಕೊಂಡಾದರೂ, ಯಾವ ವಿಷಯವನ್ನು ಕುರಿತಾದರೂ, ಯಾವ ಛಂದಸ್ಸಿನಲ್ಲಾದರೂ ಲೀಲಾಜಾಲವಾಗಿ ಪದ್ಯರಚನೆ ಮಾಡಬಲ್ಲವರಾಗಿದ್ದರು. ವೆಂಕಣ್ಣಯ್ಯ ಎಷ್ಟೋ ವಿಷಯಗಳಲ್ಲಿ ನನ್ನನ್ನು ಸೋಲಿಸಿದ್ದಾರೆ. ಪಾಂಡಿತ್ಯ, ಪ್ರಾಜ್ಞತೆ, ಆತ್ಮಸಂಯಮ, ಪರಿಶುದ್ಧಿ, ಉದಾತ್ತ ಭಾವ, ಇಂತಹ ವಿಷಯಗಳಲ್ಲಿ ನಾನು ಅವರಿಗೆ ಸೋತಿದ್ದೇನೆ. ನಾನು ಸೋಲು ತಿಂದಿರುವ ಇನ್ನೂ ಒಂದು ಸಂದರ್ಭವನ್ನು ಸಾರ್ವಜನಿಕ ಜೀವನಕ್ಕೆ ಸಂಬಂಧಪಟ್ಟದ್ದಾದ ಕಾರಣದಿಂದ ಅದನ್ನು ಕುರಿತು ಇಲ್ಲಿ ಬರೆಯುವುದು ಯುಕ್ತವಾಗಿದೆ. ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷನಾದ ಮೇಲೆ ನಾನು ಕೂಡಲೇ ವಾರ್ಷಿಕ ಸಮ್ಮೇಳನಗಳ ಬಗ್ಗೆ ಒಂದು ನಿಯಮಾವಳಿಯನ್ನು ತಯಾರು ಮಾಡಿ ಪರಿಷತ್ತಿನ ಕಾರ್ಯಸಮಿತಿಯ ಮುಂದೆ ಇರಿಸಿದೆ. ಹಾಗೆಯೇ ವಿಶೇಷ ಸಾಹಿತ್ಯೋತ್ಸವ ಮೊದಲಾದ ಕಾರ್ಯಗಳ ಕುರಿತು ನಿಯಮಗಳನ್ನು ಸೂಚಿಸಿದೆ. ಸಭೆ ಸಮ್ಮೇಳನಕ್ಕೆ ಕಾಲ ನಿಯಮವಿರಬೇಕು.
ಉಪನ್ಯಾಸಾದಿಗಳು ಅನುಕ್ರಮವು ನಿಷ್ಕರ್ಷೆಯಾಗಿರಬೇಕು, ಭಾಷಣಗಳಿಗೆ ವೇಳೆ ಕ್ಲಿಪ್ತವಾಗಿರಬೇಕು, ಗೊತ್ತು ಗುರಿ ಇಲ್ಲದೆ ಕಾರ್ಯಕಲಾಪದಿಂದ ಪ್ರಯೋಜನವಾಗಲಾರದು, ಸಮ್ಮೇಳನ ದೊಂಬಿಯ ಗಂದಲವಾಗಿರಬಾರದು, ಶಿಸ್ತನ್ನಿರಿಸಿಕೊಂಡು ನಡೆದರೆ ಕೆಲಸ ಹೆಚ್ಚಾಗಿ ಮಾಡಲಾಗುತ್ತದೆ, ಮತ್ತು ಮಾಡಿದ ಕೆಲಸ ಹೆಚ್ಚು ಫಲಕಾರಿಯಾಗುತ್ತದೆ. ಇದು ನನ್ನ ವಾದ. ಪರಿಷತ್ತಿನ ಕಾರ್ಯ ಸಮಿತಿ ಇದನ್ನು ಉತ್ಸಾಹದಿಂದ ಅನುಮೋದಿಸಿತು. ಹಾಗೆ ಅನುಮೋದಿಸಿ ಚಪ್ಪಾಳೆ ತಟ್ಟಿದವರಲ್ಲಿ ವೆಂಕಣ್ಣಯ್ಯನವರು ಮೊದಲನೆಯವರು. ಅವರು ನಗುನಗುತ್ತಾ ತಥಾಸ್ತು ಎಂದು ಹೇಳಿ ಆ ಕೂಡಲೇ ಅನ್ಯಥಾಭವತಿ ಎಂದರು. ನಾವೆಲ್ಲ ಅವರ ಕಡೆಗೆ ದಿಟ್ಟಿಸಿ ನೋಡಿದೆವು. ಅವರು ನಗುತ್ತಾ, ನೀವು ಹೇಳುವುದಿಲ್ಲ ಸರಿ, ಆದರೆ ಅದೊಂದು ನಡೆಯುವುದಿಲ್ಲ ಎಂದು ಹೇಳಿದರು. ಅದೇಕೆ ಹಾಗೆನ್ನುತ್ತೀರಿ? ಯಾಕೆಂದರೆ ನಮ್ಮ ಜನದ ಸ್ವಭಾವವೇ ಅಂಥದ್ದು. ಅವರು ಒಂದು ನಿಯಮವನ್ನು ನಡೆಸಿಕೊಡುವುದಿಲ್ಲ. ನೀವು 8:00 ಸಭೆ ಎನ್ನುತ್ತೀರಿ, 9:00 ಜನ ಬರುವುದಿಲ್ಲ. 9:00 ಎನ್ನಿ, 10:00 ಒಬ್ಬರು ತಲೆ ಹಾಕುವುದಿಲ್ಲ. ನೀವು ಭಾಷಣಕ್ಕೆ 15 ಗೊತ್ತು ಮಾಡಿರುತ್ತೀರಿ, 25 ಭಾಷಣಕರ್ತರು ವಿಷಯಕ್ಕೆ ಬಂದಿರುವುದಿಲ್ಲ, ಪೀಠಿಕೆಯಲ್ಲೇ ಇರುತ್ತಾರೆ. ನೀವು ಅವರನ್ನೇನು ಮಾಡುತ್ತೀರಿ? ನಿಲ್ಲಿಸಿರೆಂದರೆ ಅವರಿಗೆ ಕೋಪ, ನಾವು ಕೋಪ ಮಾಡಿಕೊಂಡು ನೀವು ಭಾಷಣಕಾರರಿಗೆ ಅವಮಾನ ಮಾಡಿದೆವು ಎನ್ನುತ್ತೇವೆ. ಕಾಫಿಗೆ ಕೂಡ ನಿಮ್ಮ ನಿಯಮ ನಡೆಯದಂತೆ ನೋಡಿಕೊಳ್ಳುತ್ತೇವೆ. ನೀವು 3:00 ಅಂದರೆ ನಾವು 2:30 ಸೇರಿ ದಬಾ ದುಬಿ ಮಾಡಿ ಚೆಲ್ಲಾಡಿ 3:00 ಬಂದವರಿಗೆ ಖಾಲಿ ಪಾತ್ರೆ ಮಾಡಿರುತ್ತೇವೆ, ಅಥವಾ ನಾವೇ 4:00 ಬಂದು ಕಾಫಿ ತಣ್ಣಗಾಯಿತು ಎಂದು ಬೊಬ್ಬೆ ಇಡುತ್ತೇವೆ. ನಿಮ್ಮ ನಿಯಮ ಶಿಸ್ತುಗಳು ನಮ್ಮ ಸ್ವಭಾವಕ್ಕೆ ಒಗ್ಗುವುದಿಲ್ಲ ದೇವರು ಎಂದರು. ಈ ನಿರುತ್ಸಾಹದ ಮಾತುಗಳನ್ನು ಆಡುವಾಗ ವಾಕ್ಯಗಳನ್ನು ಛಂದೋಬದ್ಧ ಮಾಡಿ ರಾಗಗಳಲ್ಲಿ ಹಾಡಿದರು. ಕಡೆಗೆ ಇದೆಲ್ಲ ಅಚ್ಚಾಗಿರಲಿ, ನಿಮ್ಮ ಉದ್ದೇಶವೇನೆಂಬುದು ತಿಳಿಯುತ್ತದೆ ನೋಡುವವರಿಗೆ. ನಮ್ಮ ಜನಕ್ಕೆ ಒಂದು ಕಟ್ಟಿಲ್ಲ, ಶಿಸ್ತಿಲ್ಲ, ದೊಂಬಿ ಎಬ್ಬಿಸುವುದೇ ನಮ್ಮ ಸಭೆಯ ಕೆಲಸ, ನೋಡಿ ನೋಡ್ರಲ್ಲ ಎಂದರು. ಅಂದಿನಿಂದೀಚೆಗೆ ನನಗಾಗಿರುವ ಅನುಭವಗಳು ವೆಂಕಣ್ಣಯ್ಯನವರ ವಾದವನ್ನು ಎತ್ತಿ ಹಿಡಿಯುತ್ತವೆ. ಸಭಿಕರು ಒಂದು ಕ್ರಮದಲ್ಲಿ ಒಂದು ಸಾಲಿನಲ್ಲಿ ಕುಳಿತುಕೊಳ್ಳುವಂತೆ ಹೇಳಲಾಗುತ್ತದೆ. ಬಂದ ಜನ ಬಾಗಿಲ ಹತ್ತಿರದಲ್ಲೇ ಒಬ್ಬರನ್ನೊಬ್ಬರು ಒತ್ತಿಕೊಂಡು ಮಿಕ್ಕ ಭಾಗವನ್ನು ಕಾಲು ಬಿಟ್ಟಿರುತ್ತಾರೆ. ವಿಶಾಲವಾಗಿ ಕೂಡಿರೆಂದರೆ ಪರವಾಗಿಲ್ಲ, ಇಲ್ಲೇ ಇರುತ್ತೇವೆ ಎನ್ನುತ್ತಾರೆ. ಅವರ ಅಭಿಪ್ರಾಯದಲ್ಲಿ ಇದು ವಿನಯ, ಆದ್ದರಿಂದ ಇತರರಿಗಾಗುವುದು ತೊಂದರೆ. ಹೀಗೆ ಎಲ್ಲಿಯೂ ಯಾವ ಶಿಸ್ತು ನಡೆಯುವುದು ನಮ್ಮ ದೇಶದಲ್ಲಿ ಏಕೋ ಕಷ್ಟವಾಗಿದೆ. ನಾನು ಹೀಗೆ ಸೋತವನಾಗಿದ್ದೇನೆ. ವೆಂಕಣ್ಣಯ್ಯನ ದೊಂಬಿ ಜಯ ಘೋಷವೇ ಕಾರ್ಯಕ್ಕೆ ಬರುತ್ತಿದೆ. ಅಂತರಂಗ ಬಹಿರಂಗ ಸಮನ್ವಯ, ಇಹ ಜೀವನದ ಅಸ್ಥಿರತೆ, ಆತ್ಮಪಾರಮ್ಯ, ಇವೆರಡು ವೆಂಕಣ್ಣಯ್ಯನ ಅಂತರಂಗದ ಆಳದಲ್ಲಿ ನೆಲೆಸಿದ್ದ ಭಾವನೆಗಳು. ವೆಂಕಣ್ಣಯ್ಯನ ಮಾತುಕತೆಯಲ್ಲಿ ಎಲ್ಲ ನಡವಳಿಕೆಯಲ್ಲೂ ಈ ಎರಡು ಮೂಲ ಭಾವನೆಗಳು ಹರಿದು ಬರುತ್ತಿದ್ದವು. ಆತನಿಗೆ ಜೀವನದಲ್ಲಿ ಸಂತೋಷ ಉಂಟು, ಭೋಗ ಭಾಗ್ಯಗಳಲ್ಲಿ ಉತ್ಸಾಹ ಉಂಟು. ಆದರೆ ಆ ಸಂತೋಷವು ಆ ಉತ್ಸಾಹವು ಮಿತಿಗೆ ಒಳಪಟ್ಟವು. ಜಗತ್ತು ಅಶಾಶ್ವತವೆಂಬುದರ ಸ್ಮರಣೆ ಅವರ ಸಂತೋಷ ಉತ್ಸಾಹಗಳನ್ನು ಮಿತಿಯಲ್ಲಿಡುತ್ತಿದ್ದವು. ವೆಂಕಣ್ಣಯ್ಯನವರು ಬಹುಶಃ ಧಾರವಾಡ ಪ್ರಾಂತದಲ್ಲಿದ್ದಾಗ ಅಗಡಿಯ ಶೇಷಾಚಲ ಸಾಧುಗಳ ಪ್ರಭಾವಕ್ಕೆ ವಶರಾಗಿದ್ದರು. ಶೇಷಾಚಲ ಸಾಧುಗಳ ಕುರಿತು ಆಗಾಗ ಪ್ರಸ್ತಾಪಿಸುತ್ತಿದ್ದರು. ಶೇಷಾಚಲ ಸಾಧುಗಳು ಯತಿಗಳಲ್ಲ, ಸಂಸಾರದಲ್ಲಿದ್ದವರು. ಸಾಮಾನ್ಯ ಜನರಂತೆ ಕಷ್ಟ ಕಾರ್ಪಣ್ಯವನ್ನು ಸಹಿಸಿದವರು. ಗಂಜೀಪು ಆಟ ಆಡುತ್ತಿದ್ದರು, ನಸ್ಯ ಹಾಕುತ್ತಿದ್ದರು, ಊಟ ಉಪಚಾರಗಳಿಂದ ನಲಿಯುತ್ತಿದ್ದರು. ಹೀಗೆ ಅವರ ಲೋಕ ಜೀವನದಲ್ಲಿ ಮಗ್ನರಾಗಿರುತ್ತಿದ್ದರು. ಹಾಗಿದ್ದಾಗಲೂ ಅವರ ಅಂತರಂಗ ಸದಾ ಸರ್ವದಾ ಪರಮಾತ್ಮ ಚಿಂತನೆಯಲ್ಲಿ ಇರುತ್ತಿತ್ತು. ಅವರು ಬಹಿರ್ವ್ಯಾಪಾರಗಳಲ್ಲಿದ್ದಾಗಲೂ ಅಂತರ್ಮುಖಿಗಳಾಗಿರುತ್ತಿದ್ದರು. ಈ ಅಂತರಂಗ ಬಹಿರಂಗ ಸಮನ್ವಯವು ಸಾಮರಸ್ಯವು ವೆಂಕಣ್ಣಯ್ಯನವರಿಗೆ ಮಹಾಯೋಗ್ಯ ಲಕ್ಷಣವೆಂದು ತೋರಿ ಅವರ ಪೂಜ್ಯ ಭಾವವನ್ನು ಸಂಪಾದಿಸಿತು. ಈ ಪ್ರಭಾವ ವೆಂಕಣ್ಣಯ್ಯನ ಜೀವನವನ್ನು ರೂಪುಗೊಳಿಸಿತ್ತೆಂದು ನನಗನ್ನಿಸುತ್ತದೆ. ವೆಂಕಣ್ಣಯ್ಯನವರು ಆಚಾರಶೀಲರು, ನನಗಿಂತ ಹೆಚ್ಚಿನ ಆಚಾರ ಶ್ರದ್ಧೆ ಅವರದು. ಕೃಷ್ಣಶಾಸ್ತ್ರಿಗಳು ಇನ್ನೂ ಹೆಚ್ಚಿನದು. ಶಾಸ್ತ್ರಿಗಳು ತಮ್ಮ ಐನಿಕದಲ್ಲಿ ದೇವಾರ್ಚನೆ ಪಾರಾಯಣಗಳನ್ನು ಸೇರಿಸಿಕೊಂಡಿದ್ದರು. ವೆಂಕಣ್ಣಯ್ಯ ಸಂಧ್ಯಾವಂದನೆ ಅನಂತರ ಶ್ರೀಮದ್ ರಾಮಾಯಣ ಪಾರಾಯಣವನ್ನು ಮಾಡುತ್ತಿದ್ದರು. ಒಂದೆರಡು ಸರ್ಗವಾದರೂ ಪಾರಾಯಣ ಮಾಡುವರು, ಅದಕ್ಕಾಗಿ ಕೊಂಚ ಮಡಿ ಮಾಡುವರು. ಮೊದಮೊದಲು ನಾನು ಅದನ್ನು ಗೇಲಿ ಮಾಡಿ ಪಾಪ ಕಟ್ಟಿಕೊಂಡದ್ದುಂಟು. ಒಂದು ಸಾರಿ ಅವರ ಮಡಿಯ ಆಸನವೆಂದು ಒಂದು ದಾವಳಿಯ ತುಂಡನ್ನು ಕೊಟ್ಟೆ. ಇದೇನು ಗದ್ದಿಗೆ, ಯಾರಿಗೆ ಎಂದು ಕೇಳಿದರು. ಈ ಗದ್ದಿಗೆ ಪರಲೋಕಕ್ಕೆ ಅನುಕೂಲವಾದದ್ದು ಎಂದೆ. ಅದರ ಮೇಲೆ ವ್ಯಾಖ್ಯಾನಗಳಾದವು. ಬಹುಕಾಲ ಅವರು ತಮ್ಮ ವ್ರತವನ್ನು ನಡೆಸುತ್ತಿದ್ದುದನ್ನು ಕಂಡು ನಾನು ಅವರಲ್ಲಿ ಭಕ್ತಿ ಗೌರವವನ್ನು ತೋರಲು ಮೊದಲು ಮಾಡಿದೆ. ಆಗ ನಾನು ನನ್ನ ತಪ್ಪನ್ನು ಒಪ್ಪಿಕೊಂಡೆ. ವೆಂಕಣ್ಣಯ್ಯ ನಗುತ್ತಾ ನನ್ನ ಕಡೆ ನೋಡಿದರು. ಆ ನೋಟದಲ್ಲಿ ಕ್ಷಮೆ ಇತ್ತು ಎಂದು ಅಂದುಕೊಂಡಿದ್ದೇನೆ. ವೆಂಕಣ್ಣಯ್ಯನವರ ಇನ್ನೊಂದು ನಿತ್ಯ ಪಾರಾಯಣ ಗ್ರಂಥ ಭಗವದ್ಗೀತೆ. ಗೀತೆ ಅವರಿಗೂ ಕೃಷ್ಣಶಾಸ್ತ್ರಿಗಳಿಗೂ ಬಾಯಿಪಾಠವಾಗಿತ್ತು. ಗ್ರಂಥವನ್ನು ಎಲ್ಲಂದರಲ್ಲಿ ಉದಾಹರಿಸುವಷ್ಟು ಅವರ ವಾಕ್ಯಗಳು ಸ್ವಾಧೀನವಾಗಿದ್ದು ಅವರಿಗೆ. ಬಿಡುವಾದಾಗಲೆಲ್ಲ ವೆಂಕಣ್ಣಯ್ಯ ನನ್ನೊಂದಿಗೆ ಹೋಗುವಾಗ ಯಾವುದಾದರೊಂದು ಗೀತಾ ವಾಕ್ಯವನ್ನು ವಿಚಾರ ವಿನಿಮಯಕ್ಕಾಗಿ ಎತ್ತುವರು. ವಾಕಿಂಗ್ ಹೋಗುವಾಗ, ಭೋಜನಕ್ಕೆ ಕುಳಿತಾಗ, ಇನ್ನು ಯಾವುದೋ ಸಮಯದಲ್ಲಿ ಇಂಥ ಚರ್ಚೆಗಳು ನಡೆಯುತ್ತಿತ್ತು. ಪ್ರತಿ ಕಕ್ಷಿ ಹೇಳುವುದರಲ್ಲಿ ಅವರ ಮಾತು ಬಲು ನಾಜುಕು, ಸಮಾಧಾನವಾಗಿ ಹೇಳುವುದರಲ್ಲಿಯೂ ಹಾಗೆ. ಉಭಯ ಪಕ್ಷಗಳನ್ನು ಸಾವಧಾನವಾಗಿ ತೂಕ ಮಾಡುವರು. ಈ ತೂಕ ಮಾಡುವ ಅಭ್ಯಾಸವೇ ವೆಂಕಣ್ಣಯ್ಯನ ಅವರ ವಿಶೇಷ ಬುದ್ಧಿ ಲಕ್ಷಣ.
ವಾಚಕರಲ್ಲಿ ಪೂರ್ವಕಾಲದ ನಾಗರಕಟ್ಟೆಯನ್ನು ನೋಡಿರುವವರು ಅಲ್ಲಿ ಜೋಡಿ ನಾಗರವಿರುವುದನ್ನು ಗುರುತಿಸಲಾದೀತು. ಜೋಡಿ ನಾಗದ ಕಲ್ಲಿನಲ್ಲಿ ಎರಡು ಹಾವುಗಳು ಒಂದಕ್ಕೊಂದು ಜಡೆಯಂತೆ ಹೆಣೆದುಕೊಂಡು ತಲೆಯ ಭಾಗದಲ್ಲಿ ಒಂದಕ್ಕೊಂದು ಪ್ರೀತಿಯಿಂದ ದಿಟ್ಟಿಸುವಂತೆ ಇದೆ. ಅದರಂತೆ ಎರಡು ಕುತೂಹಲಗಳು ವೆಂಕಣ್ಣಯ್ಯನವರ ಅಂತರಂಗದ ಜೀವನದಲ್ಲಿ ಹೆಣೆದುಕೊಂಡಿದ್ದವು. ಒಂದು ಸತ್ಕಾವ್ಯ, ಇನ್ನೊಂದು ಆಧ್ಯಾತ್ಮ. ಅದನ್ನು ಎವೆ ಇಕ್ಕದೆ ದಿಟ್ಟಿಸಿಕೊಂಡಿದ್ದವು. ವೆಂಕಣ್ಣಯ್ಯನವರ ಬಾಯಿಯಿಂದ ದಿನಕ್ಕೆ ಒಂದೆರಡು ಸಲವಾದರೂ ಕೇಳಿ ಬರುತ್ತಿದ್ದ ಪದ್ಯ ಇದು. ಅರಿವೆಂ ರಾಗದ ಪುತ್ತಿಪೆದೆಂದು ಮರಿವೆಂ ನೀರ್ಗುಳ್ಳೆ ಪಾಂಗ್ ಇದಂ ಸ್ಥಿರಂ ಎಂದು ಸದಸ ದ್ವಿವೇಕಂ ಇದೇಂ ಬಾಳ್ಗಿ ಎಂದು ವಸುಂಧರೆಯೊಳ್ ಕಾಣದಿರ್ಪರೆ ಪಳಗಿದಿಂ ಇಂತಾದೊಡಂ ಭಕ್ತಿಯಿಂ ಗುರು ಶೀರ್ಷೆಯೊಳಂ ಇಂತುಟೆ ಕಳೆಯೇ ತಾರುಣ್ಯಂ ಮದದಾನಂದಮಂ. ವೆಂಕಣ್ಣಯ್ಯ ಕಡೆಕಡೆಯ ದಿನದಲ್ಲಿ ಹೆಚ್ಚು ಅಂತರ್ಮುಖಿಯಾಗಿರುತ್ತಿದ್ದರು. ಅವರ ಕಡೆಯ ರೋಗ ಪ್ರಬಲವಾಗಿದ್ದಾಗ ಅವರ ಬಲಗೈಯು ಹೃದಯ ಪ್ರದೇಶದಿಂದ ಹೊರಟು ಹೂವಿನ ದೇವಾರ್ಚನೆ ಮಾಡುತ್ತಿದೆಯೋ ಎಂಬಂತೆ ಚಲನೆ ಮಾಡುತ್ತಿತ್ತು. ವೆಂಕಣ್ಣಯ್ಯನವರ ಅಂತರಂಗದ ವಿಶೇಷವನ್ನು ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಅದು ಜೀವೋನ್ನತಿ. ಇದಕ್ಕೆ ಅವರು ತಿಳಿದಿದ್ದ ದಾರಿಗಳು ಎರಡು. ಮೊದಲನೆಯದು ಸಾಹಿತ್ಯದಲ್ಲಿ ಪರಿಪಾಕ, ಎರಡನೆಯದು ಲೋಕ ಜೀವನದಲ್ಲಿ ಅನುಕಂಪೆ. ರಸಾನುಭವದಿಂದ ಹೃದಯ ಪರಿಪಕ್ವವಾಗಬೇಕು. ಲೋಕ ಸಂಪರ್ಕದಿಂದ ಜೀವವು ಸ್ವಾರ್ಥ ಮಲಗಳನ್ನು ಕಳೆದು ಪರಿಶುದ್ಧವಾಗಬೇಕು. ಮನ ಪರಿಪಾಕದಿಂದ ಆತ್ಮಶೋಧನೆ, ಲೋಕ ಸಂಪರ್ಕದಿಂದ ಆತ್ಮತತ್ವ ವಿಕಾಸ. ಸಾಹಿತ್ಯದಲ್ಲಿ ಮನೋರಂಜನೆಯನ್ನು ಅವರು ಅಲ್ಲಗಳೆದವರಲ್ಲ. ರಸಪುಷ್ಟಿ ಇರಬೇಕು, ಭಾವಪುಷ್ಟಿ ಇರಬೇಕು, ಆದರೆ ಅವೆರಡು ಜೀವ ಪರಿಶೋಧಕಗಳಾಗಬೇಕು. ಲೋಕ ವ್ಯವಹಾರವೂ ಅಷ್ಟೇ, ಅದು ಜೀವನದ ದೌರ್ಬಲ್ಯಗಳನ್ನು ಮೇಲಕ್ಕೆತ್ತಿ ಅವುಗಳನ್ನು ತಿದ್ದಲು ಸಹಕಾರಿಗಳಾಗಬೇಕು. ಹೀಗೆ ಉಭಯ ತಾಪಿ ಜೀವ ಶೋಧನೆ, ಜೀವ ಸಮುನ್ನತಿ ಇವು ಧ್ಯೇಯಗಳು. ವೆಂಕಣ್ಣಯ್ಯನವರ ಸಕಲ ವ್ಯಾಪಾರಗಳಲ್ಲೂ ಈ ಆತ್ಮೋತ್ಕರ್ಷದ ಆಶಯ ಮೂಲಭೂತವಾಗಿತ್ತು. ಒಂದು ಪ್ರಾಚೀನ ವಾಕ್ಯ ಹೀಗಿದೆ: ರಾಜದ್ವಾರೆ ಶ್ಮಶಾನೇ ಚ ಯಸ್ತಿಷ್ಠತಿ ಸಬಾಂಧವಃ. ಮನುಷ್ಯನಿಗೆ ಆಪತ್ತು ಬಂದಾಗ, ಅವನನ್ನು ಸೆರೆಮನೆಗೆ ಕರೆದುಕೊಂಡು ಹೋಗುವ ಸಂದರ್ಭ ಬಂದಾಗಲೂ, ಅವನು ವಿಯೋಗ ದುಃಖದಲ್ಲಿದ್ದಾಗ ಯಾರು ಕೈಬಿಡದೆ ಸಂತತವಾಗಿ ಪಕ್ಕದಲ್ಲಿರುತ್ತಾನೋ ಆತನೇ ನಿಜವಾದ ಬಂಧು. ವೆಂಕಣ್ಣಯ್ಯ ನನ್ನ ಪಾಲಿಗೆ ಹೀಗಿದ್ದರು. ಅಂದು ನನ್ನ ಮನೆಯ ದೀಪ ಆರಿ ಹೋದಾಗ ಪಕ್ಕದಲ್ಲಿ ನಿಂತಿದ್ದರು ವೆಂಕಣ್ಣಯ್ಯ. ಅಂದಿಗೆ 15 ದಿವಸದ ಹಿಂದಿನಿಂದ ಅವರು ಕಾಲೇಜು ಹೊತ್ತು ಹೊರತು ಯಾವಾಗಲೂ ಎಡೆಬಿಡದೆ ನನ್ನ ಪಕ್ಕದಲ್ಲಿ ಇರುತ್ತಿದ್ದರು. ಅಂದು ರಾತ್ರಿ ನನ್ನ ಪರವಾಗಿ ಸ್ಮಶಾನಕ್ಕೆ ಹೋಗಿದ್ದವರು ನನ್ನ ತಂದೆಯ ಸ್ನೇಹಿತರು, ನಮ್ಮ ಪುರೋಹಿತರು ಆದ ರಾಮಶಾಸ್ತ್ರಿಗಳು, ಬೆಳ್ಳಾವೆ ವೆಂಕಟನಾರಾಯಣಪ್ಪ, ವೆಂಕಣ್ಣಯ್ಯ ಮತ್ತು ಅಂಗಡಿ ಕೃಷ್ಣಪ್ಪ. ನನ್ನ ಬಂಧುಗಳು ಯಾರೂ ಅಲ್ಲಿಗೆ ಹೋಗಲು ಅನುಕೂಲಿಸಲಿಲ್ಲ. ಈ ನಾಲ್ವರು ಹೋಗಿ ಅಲ್ಲಿ ಆಗಬೇಕಾದನ್ನು ಮಾಡಿಸಿ ಹಿಂದಿರುಗುವಾಗ 12 ಗಂಟೆ ಮೇಲಾಯಿತು. ರಾಮಶಾಸ್ತ್ರಿಗಳು ಹೇಳಿದರು, ಈಕೆ ಹುಟ್ಟಿದ ದಿನದಿಂದ ಸಣ್ಣ ಮಗುವಾಗಿದ್ದವರೆಗೂ ಈಕೆಯನ್ನು ಕೈಯಿಂದ ಎತ್ತಿ ಆಡಿಸಿ ನಗಿಸಿ ಸಂತೋಷಪಟ್ಟೆ. ಆಮೇಲೆ ನಾನೇ ಪುರೋಹಿತನಾಗಿ ಮದುವೆ ಮಾಡಿಸಿದೆ, ಸಂತೋಷಪಟ್ಟೆ. ಆಮೇಲೆ ಆಕೆ ಹೆತ್ತಾಗ ಜಾತಕರ್ಮಾದಿಗಳನ್ನು ಮಾಡಿ ಸಂತೋಷಪಟ್ಟೆ. ಈಗ ಇದೇ ಕೈಯಿಂದ ಕಥೆಯನ್ನು ಮುಗಿಸಿದ್ದು ಆಯಿತು ಎಂದು ಗೋಳಾಡಿದರು. ಅಲ್ಲಿದ್ದ ಒಬ್ಬರು, ಲೋಕದಲ್ಲಿ ಇಂಥದ್ದು ಅಪರೂಪವಲ್ಲ, ಎಷ್ಟೋ ನಡೆದಿದೆ ಎಂದರು. ವೆಂಕಟನಾರಾಯಣಪ್ಪನವರಿಗೆ ದೈವದ ಮೇಲೆ ಮುನಿಸು. ಅವರು ಮುನಿದುಕೊಂಡೆ, ಇದು ಯಾಕೆ ಹೀಗಾಗಬೇಕು ಎಂದು ಪ್ರಲಾಪಿಸಿದರು. ವೆಂಕಣ್ಣಯ್ಯನವರ ಬಾಯಿಯಿಂದ ಒಂದು ಮಾತು ಹೊರಡಲಿಲ್ಲ. ಆತ ಸ್ತಬ್ಧರಾಗಿದ್ದರು. ಡಿ ವಿ ಜಿ ಅವರ ಪತ್ನಿ ಅವರ ಎಳೆಯತನದಲ್ಲೇ, ಡಿ ವಿ ಜಿ ಅವರಿಗೆ 35 ವರ್ಷವಾಗಿದ್ದಾಗಲೇ ಅವರು ಬಾಣಂತಿ ತಲೆ ಕೂದಲನ್ನ ಒಣಗಿಸಿಕೊಳ್ಳುವುದಕ್ಕೆ ಎಂದು ಹಾಕಿದ್ದ ಲೋಬಾನ ಏನು ಬೆಂಕಿ ಇದು ಹಾಕ್ತಾರೆ, ಕೆಂಡ ಹಾಕ್ತಾರೆ, ಆ ಕೆಂಡದಿಂದ ಅಗ್ನಿ ಅಪಘಾತಕ್ಕೆ ಒಳಗಾದರು ಅಂತ ಕೇಳಿದ್ದೆ ಅಂತ ಆ ಸಂದರ್ಭದ ಬಗ್ಗೆ ಡಿ ವಿ ಜಿ ಹೇಳ್ಕೊಂಡಿರುವುದಿಲ್ಲ. 4-5 ತಿಂಗಳು ಕಳೆಯಿತು. ಒಂದು ಸಂಜೆ ಹನುಮಂತರಾಯನ ಗುಡ್ಡದ ಪಶ್ಚಿಮದ ಕಡೆಗಿರುವ ಒಂದು ಬಂಡೆಯ ಬಿರುಕಿನಲ್ಲಿ ಬೆಂಚಿನಂತಿದ್ದ ಕಡೆ ವೆಂಕಣ್ಣಯ್ಯ ನಾನು ಕುಳಿತು ಸೂರ್ಯಾಸ್ತಮಾನವನ್ನ ನೋಡುತ್ತಿದ್ದೆವು. ಅಲ್ಲಿ ಎಷ್ಟೋ ಸಾರಿ ಹಾಗೆ ಕುಳಿತು ಯಾವುದೋ ಕಾವ್ಯಗಳನ್ನು ಓದಿದ್ದೆವು. ಆ ಸಂಜೆ ನಾನು ವೆಂಕಣ್ಣಯ್ಯನವರಲ್ಲಿ ಒಂದು ಪ್ರಶ್ನೆ ಕೇಳಿದೆ. ಹೃದಯವನ್ನು ಶ್ಮಶಾನ ಮಾಡಿ ರಾಗದ್ವೇಷಗಳ ಮೂಲವನ್ನು ಸುಟ್ಟು ಬೂದಿ ಮಾಡುವುದೇ, ಅಥವಾ ಸುಟ್ಟು ಹೋದದ್ದನ್ನು ಕೆಟ್ಟು ಹೋದದ್ದನ್ನು ಕಿತ್ತು ಹಾಕಿ ಅಲ್ಲಿ ಬೇರೆ ಸಸಿಯನ್ನು ನಡೆಯುವುದೇ, ವಿರಕ್ತಿಯೇ ಸರಸತೆಯೇ, ಯಾವುದು ಸರಿಯಾದ ದಾರಿ? ವೆಂಕಣ್ಣಯ್ಯ ಕೊಂಚ ಹೊತ್ತು ಆಲೋಚನೆ ಮಾಡಿ ಮತ್ತೊಮ್ಮೆ ಆ ವಿಚಾರಕ್ಕೆ ಬರೋಣ ಎಂದರು. ದಿನ ಕಳೆಯಿತು, 3-4 ತಿಂಗಳಾಯಿತು. ನಾನು ಪಟ್ಟಪಾಡನೆ ವೆಂಕಣ್ಣಯ್ಯ ಪಡಬೇಕಾಯಿತು. ಆದ್ದರಿಂದ ನನ್ನ ಹಳೆಯ ಪ್ರಶ್ನೆಯನ್ನು ಮರಳಿ ಎತ್ತಲು ನನಗೆ ಮನಸ್ಸು ಬರಲಿಲ್ಲ. ಕೆಲವು ವಾರವಾದ ಮೇಲೆ ವೆಂಕಣ್ಣಯ್ಯ ಅದೇ ಪ್ರಶ್ನೆ ನನಗೆ ಹಾಕಿದರು. ಆ ವೇಳೆಗೆ ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದೆ. ವೆಂಕಣ್ಣಯ್ಯನವರಿಗೆ ಹೇಳಿದೆ, ಈ ಪ್ರಶ್ನೆಗೆ ಉತ್ತರವನ್ನು ಪ್ರತಿಯೊಬ್ಬನು ತನ್ನ ಮಟ್ಟಿಗೆ ತಾನು ತನ್ನೊಳಗೆ ನಿಶ್ಚಯಿಸಿಕೊಳ್ಳಬೇಕಾದದ್ದು. ಒಬ್ಬೊಬ್ಬನ ದೇಹಧರ್ಮ ಒಂದೊಂದು ಬಗೆ ಇರುತ್ತದೆ. ಮನೋಧರ್ಮವೂ ಅಷ್ಟೇ, ಸಂಸಾರ ಸಂದರ್ಭಗಳು ಅಷ್ಟೇ, ಕರ್ತವ್ಯ ಪ್ರವೃತ್ತಿಗಳು ಅಷ್ಟೇ.
ಈ ವಿಚಾರದಲ್ಲಿ ಒಬ್ಬರಿಗೊಬ್ಬರಿಗೋಸ್ಕರ ಇನ್ನೊಬ್ಬರು ನಿರ್ಣಯ ಹೇಳುವುದು ಸಾಧ್ಯವಿಲ್ಲ. ವೆಂಕಣ್ಣಯ್ಯ ಬಹುಕಾಲ ಮೌನದಿಂದಿರುತ್ತಿದ್ದರು. ಅವರು ವರ್ಗವಾಗಿ ಮೈಸೂರಿಗೆ ಹೋದ ಬಳಿಕ ನಮಗೆ ಸಂಪರ್ಕ ಅವಕಾಶಗಳು ಕಡಿಮೆಯಾದವು. ಅವರು ನಾನು ಕಲೆತಾಗಲು ನಮ್ಮಿಬ್ಬರಲ್ಲಿ ನಡುವೆ ಏನೋ ಒಂದು ಅಂತರ್ಪಟ ನಿಂತಂತೆ ಇರುತ್ತಿತ್ತು. ಇದು ನನ್ನ ಮನಸ್ಸಿಗೆ ಅವರು ಹಿಂದಿನಂತೆ ವಿಶ್ವಾಸಿಗಳಾಗಿ ಒಂದೇ ರೀತಿ ನಡವಳಿಕೆ ನಡೆಯುತ್ತಿದ್ದರೂ ಮಾತಿನಲ್ಲಿ ಏನೋ ಸಂಕೋಚ ಕಾಣುತ್ತಿತ್ತು. ಒಂದು ದಿನ ನಾನು ಇದನ್ನು ಪ್ರಸ್ತಾವಿಸಿ ಅವರ ಮನೆಗೆ ಹೋದೆ. ಪದ್ಧತಿಯಂತೆ ಅವರು ತಿಂಡಿ ತೀರ್ಥ ಉಪಚಾರಗಳನ್ನೆಲ್ಲ ನಡೆಸಿದರು. ಅನಂತರ ಅವರನ್ನು ನಾನು ಬೇಡಿಕೊಂಡೆ, ನೀವು ಸಂಕೋಚ ಬಿಟ್ಟುಕೊಳ್ಳಬಾರದು, ನಿಮ್ಮ ಸ್ವಭಾವ ಸಂತೋಷದ್ದು, ಸ್ವಭಾವದಂತೆ ಇರಬೇಕು, ನೀವು ಹಾಗಿದ್ದರೆ ನನಗೂ ಸಂತೋಷವಾಗುತ್ತದೆ ಎಂದೆ. ಇದಾದ ಮೇಲೆ ಅವರು ತಮ್ಮ ಹಿಂದಿನ ಮನೋಭಾವಕ್ಕೆ ಕ್ರಮೇಣ ಬರುತ್ತಿದ್ದರೆಂದು ನಾನು ಅಂದುಕೊಂಡಿದ್ದೇನೆ. ಆಮೇಲೆ ಅವರ ಬಾಳಿಗೆ ಹೆಚ್ಚು ದಿನವನ್ನು ದೈವ ಕೊಡಲಿಲ್ಲ. 1939 ಫೆಬ್ರವರಿ 24 ಅವರು ತೀರಿಕೊಂಡರು. ಅವರು ಸಂಸಾರದಲ್ಲಿ ಬಹುವಾಗಿ ಕ್ಲೇಶಪಟ್ಟಿದ್ದರು. ಅವರಿಗೆ ಕೈತುಂಬ ಸಂಬಳ, ನಿಶ್ಚಿಂತೆಯ ಉದ್ಯೋಗ ಬಂದದ್ದು ಅವರು ಪ್ರೊಫೆಸರ್ ಆದ ಮೇಲೆ. ಆ ವೇಳೆಗೆ ತಾಪತ್ರಯಗಳು ಹೆಚ್ಚಿಕೊಂಡಿದ್ದವು. ನಮ್ಮ ದೇಶದಲ್ಲಿ ಸಾಮಾನ್ಯನಾದ ಮಧ್ಯಮ ವರ್ಗದ ಕುಟುಂಬಗಳು ಯಾವನಾದರೊಬ್ಬ ತಲೆ ಎತ್ತಿದನೆಂದರೆ ಅವನನ್ನು ಹದಕ್ಕೆ ತರಲು 4 ಮಂದಿ ಸುತ್ತಮುತ್ತ ಇರುತ್ತಾರೆ. ಈ ಲೋಕ ರೀತಿಗಳನ್ನೆಲ್ಲ ವೆಂಕಣ್ಣಯ್ಯ ಕಂಡಿದ್ದ, ಮನಸ್ಸನ್ನು ಅದಕ್ಕೆ ಸಿದ್ಧ ಮಾಡಿಕೊಂಡಿದ್ದ. ಆತನ ಮನಸ್ಸಿನಲ್ಲಿ ಶೇಷಾಚಲ ಸಾಧುಗಳ ಮೇಲ್ಪಂಕ್ತಿ ಸ್ಥಿರವಾಗಿ ನೆಲೆಸಿತ್ತು. ಸೀತಾರಾಮರ ದಿವ್ಯ ಚರಿತ್ರೆಯು, ಭಗವದ್ಗೀತೆಯ ವಾಕ್ಯಗಳು ಆತನ ಜೀವನದಲ್ಲಿ ಸೇರಿಕೊಂಡಿದ್ದವು. ಅವಸಾನ ಕಾಲದಲ್ಲಿ ಆತ ಭಗವದ್ ಧ್ಯಾನದಲ್ಲಿ ಎಲ್ಲವನ್ನು ಮರೆತಿದ್ದ. ದೇವತಾರಾಧನೆಯಲ್ಲಿ ಪುಷ್ಪಾರ್ಚನೆ ಮಾಡುವ ಕೈಯಂತೆ ಆತನ ಹಸ್ತ ಮುದ್ರಿಕೆ ಇತ್ತಂತೆ. TS ವೆಂಕಣ್ಣಯ್ಯ ವಿಮರ್ಶನ ಪೂರ್ವಕವಾದ ಪೂರ್ವಾಚಾರ ವಿಶ್ವಾಸ. ವೆಂಕಣ್ಣಯ್ಯ ದೈವಾಧೀನರಾಗಿ ಇಂದಿಗೆ 30 ವರ್ಷಗಳಾಗಿವೆ. DVG ಬರೆದಾಗ, ಆದರೂ ನನಗೆ ಆ ದುಃಖ ಈಗಲೂ ಹೊಸದಾಗಿಯೇ ಇದೆ. ನಾನು ವಿಯೋಗದ ದುಃಖಕ್ಕೆ ಒಳಗಾಗಿರುವುದು ಅಪರೂಪವಲ್ಲ. ಆದರೆ ವೆಂಕಣ್ಣಯ್ಯನ ಮೃತಿಯಿಂದ ಆಗಿರುವ ಗಾಯ ಎಂದಿಗೂ ಮಾಯಲಾರದ್ದು ಎನ್ನಿಸುತ್ತಿದೆ. ಈ ವಿಶೇಷ ದುಃಖಕ್ಕೆ ಕಾರಣವೇನಿರಬಹುದು? ಪ್ರೀತಿಗೂ ದುಃಖಕ್ಕೂ ಕಾರಣಗಳನ್ನು ಹೇಳುವೆನೆಂದು ಹೊರಟರೆ ಅದು ಹೃದಯಕ್ಕೆ ಅನ್ಯಾಯ ಮಾಡಿದಂತಾದೀತು. ಪ್ರೀತಿ ಅಳತೆಗೆ ಸಿಕ್ಕುವ ವಸ್ತುವಲ್ಲ. ಕಾರಣ ಹೇಳಿದರೆ ಒಂದು ಮಿತಿಯನ್ನು ಗೊತ್ತು ಮಾಡಿದಂತಾಗುತ್ತದೆ. ಆ ಕಾರಣವಿಲ್ಲದಿದ್ದರೆ ಆ ಕಾರ್ಯವಾಗಲಾರದು ಎಂದು ಸೂಚಿಸಿ ಪ್ರೀತಿಗೆ ಉಪಾಧಿಗಳನ್ನು ಕಲ್ಪಿಸಿದಂತೆ ಆಗುತ್ತದೆ. ಪ್ರೀತಿ ಅಂತ ಅಪರಿಮಿತ ವಸ್ತುವಲ್ಲ. ವೃತಿಷಜತಿ ಪದಾರ್ಥಾನ್ ಅಂತರಹ ಕೋಪಿ ಹೇತು ನಕಲು ಬಹಿರೂಪಾದೀನ್ ಪ್ರೀತಯ ಸಂಶಯಂತೆ. ತತ್ವ ಹೀಗಿದ್ದರೂ ನನ್ನ ತೋರಿದ ಮಟ್ಟಿಗೆ ನನ್ನ ದುಃಖದ ಒಂದು ವಿಶೇಷ ಕಾರಣವನ್ನು ಸೂಚಿಸಬೇಕೆನಿಸುತ್ತದೆ. ವೆಂಕಣ್ಣಯ್ಯನ ಮರಣದಿಂದ ಆಗಿರುವ ನಷ್ಟ ವ್ಯಕ್ತಿ ಮಾತ್ರದ್ದಲ್ಲ, ಅದು ನಮ್ಮ ದೇಶದ ಸಾರ್ವಜನಿಕ ಶ್ರೇಯಸ್ಸಿನ ದೃಷ್ಟಿಯಿಂದ ಉಂಟಾಗಿರುವ ದುಃಖ. ಕನ್ನಡ ಸಾಹಿತ್ಯದ ನವೀಕರಣವು, ಸಮಸ್ತ ಭಾರತದ ಸಮಾಜ ಜೀವನದ ನವೀಕರಣವು ಈಗ ನಡೆಯಬೇಕಾಗಿರುವ ಶ್ರೇಷ್ಠ ಕಾರ್ಯಗಳಲ್ಲಿ ಮುಖ್ಯವಾದವು. ಈ ಎರಡು ಕಾರ್ಯಗಳಿಗೂ ವೆಂಕಣ್ಣಯ್ಯನವಂತೆ ಬದುಕಿ ಬರಲು ಸಮರ್ಥರಾದವರು ಬಹುಮಂದಿ ಇಲ್ಲ. ಸಾಹಿತ್ಯದಲ್ಲಿ ಹೇಗೋ, ಸಮಾಜ ವ್ಯವಸ್ಥೆಯಲ್ಲಿ ಹಾಗೆ ಇದ್ದುದು ವೆಂಕಣ್ಣಯ್ಯನವರ ಮನೋಭಾವ. ನಮ್ಮ ಪುರಾತನ ಸಂಪ್ರದಾಯಗಳಲ್ಲಿ, ಆಚರಣೆಗಳಲ್ಲಿ, ಶಾಸ್ತ್ರವೀತ ಕ್ರಮಗಳಲ್ಲಿ ಎಷ್ಟೋ ಭಾಗ ಕಾಲ ವಶದಿಂದ ಅರ್ಥಹೀನವಾಗಿ ಬರಿಯ ಕರಡುಕಟ್ಟಾಗಿ ಉಳಿತುಕೊಂಡಿದೆ. ಇದನ್ನು ಚೆನ್ನಾಗಿ ಶೋಧಿಸಿ ಪೊಳ್ಳಾದದ್ದನ್ನು ಜಳ್ಳಾದದ್ದನ್ನು ತೆಗೆದು ಹಾಕಿದರೆ ಸಾರ ಭಾಗವಾದದ್ದು ಉಳಿದು ಊರ್ಜಿತ ಪಡುವ ಸಂಭವ ಹೆಚ್ಚು. ಆದ್ದರಿಂದ ಸಮಾಜ ಸಂಪ್ರದಾಯಗಳ ಶೋಧನೆ ಸುಧಾರಣೆಗಳು ಅತ್ಯಂತ ಅವಶ್ಯವಾಗಿವೆ. ಅದು ಪುರಾತನವಾದದ್ದರ ಮೇಲೆ ನಾವು ದುಡುಕಿ ಕೈಯಿಡತಕ್ಕದ್ದಲ್ಲ. ಜಾಗರೂಕತೆಯಿಂದಲೂ ಅಂತರರ್ಥ ಗ್ರಹಣ ಪೂರ್ವಕವಾಗಿಯೂ ಮಾಡಬೇಕಾದ ಕೆಲಸ. ಪೂರ್ವಿಕರ ತಾತ್ಪರ್ಯವೇನೆಂಬುದನ್ನು ಗುಣಮಟ್ಟ ತಿಳಿದುಕೊಳ್ಳದ ಹೊರತು ಪೂರ್ವಿಕರ ಸಂಸ್ಥೆಗಳಿಗೆ ನಾವು ಕೈ ಹಾಕುವುದು ನಮ್ಮ ಸಮಾಜಕ್ಕೂ ನಮ್ಮ ಧರ್ಮಕ್ಕೂ ಅಪಾಯಕರ ಎಂದು ವೆಂಕಣ್ಣಯ್ಯ ನಂಬಿದ್ದರು. ನವೀಕರಣವಾಗಬೇಕು, ಆದರೆ ವಿಚಾರ ಪೂರ್ವಕವಾಗಿ ಆಗಬೇಕು. ಇದು ಅವರ ಮನೋಗತ. ಹೀಗೆ ಸಾಹಿತ್ಯ ಸಮಾಜ ಕ್ಷೇತ್ರಗಳೆರಡರಲ್ಲಿಯೂ ವೆಂಕಣ್ಣನಂತ ವಿಚಾರದಕ್ಷನಿಂದ, ನಿಷ್ಪಕ್ಷಪಾತಿಯಿಂದ, ಉದಾರಿಯ ವಿಚಾರಶೀಲತೆಯಿಂದ ಆಗಬೇಕಾದ ಉಪಕಾರ ತುಂಬಾ ಮುಖ್ಯವಾದದ್ದು. ಅಂತದಕ್ಕಾಗಿ ನಮ್ಮ ದೇಶ ಕಾದುಕೊಂಡಿದೆ. ಈಗ AR ಕೃಷ್ಣಶಾಸ್ತ್ರಿಗಳ ಬಗ್ಗೆ ಕೆಲವು ಮಾತುಗಳನ್ನು ನೋಡೋಣ. AR ಕೃಷ್ಣಶಾಸ್ತ್ರಿಗಳು ಅಗರ್ಭ ವಿದ್ವಾಂಸರೆಂದೇ ಹೇಳಬಹುದು. ಅವರ ತಂದೆ ಅಂಬಳೆ ರಾಮಕೃಷ್ಣ ಶಾಸ್ತ್ರಿಗಳು ಮೈಸೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ವ್ಯಾಕರಣ ಶಾಸ್ತ್ರದ ಮುಖ್ಯೋಪಾಧ್ಯಾಯರಾಗಿದ್ದರು. ಅವರ ವ್ಯಾಕರಣ ಪಾಂಡಿತ್ಯದ ಜೊತೆಗೆ ಜ್ಯೋತಿಷ್ಯ ಆಯುರ್ವೇದ ಪರಿಶ್ರಮವೂ ಸೇರಿತ್ತು. ಹೀಗೆ ವಿದ್ವತ್ತೆ ಕೃಷ್ಣಶಾಸ್ತ್ರಿಗಳಿಗೆ ಹುಟ್ಟಿನಿಂದಲೇ ಬಂದಿತ್ತು. ಕೃಷ್ಣಶಾಸ್ತ್ರಿಗಳಿಗೆ ಚಿಕ್ಕಂದಿನಿಂದಲೇ ಮಾತ್ರ ವಿಯೋಗವಾದದ್ದರಿಂದ ಅವರ ಆರ್ದ್ರ ಹೃದಯತೆ ಸಂದರ್ಭವಶದಿಂದಲೂ ಉಂಟಾಯಿತು ಎಂದು ಹೇಳಬಹುದು. ಬಹುಮಂದಿಗೆ ಉಪಕಾರಗಳಾಗಿದ್ದರು. ಕಷ್ಟದಲ್ಲಿದ್ದವರಿಗೆ ಅವರ ಮರುಕ ಯಾವಾಗಲೂ ಸಿದ್ಧವಾಗಿತ್ತು. ತಮ್ಮನ ಮೇಲೆ ಅವರಿಗೆ ಅತಿಶಯವಾದ ವಾತ್ಸಲ್ಯ. ತಾಯಿ ಸಾಯುವಾಗ ಆತ ಎಳೆ ಮಗುವಾಗಿದ್ದ ಎನ್ನುವುದನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಿದ್ದರು. ಕೃಷ್ಣಶಾಸ್ತ್ರಿಗಳ ಕುರಿತು ಮಾತನಾಡಬೇಕಾದರೆ ನನ್ನ ಮುಂದೆ ಒಂದು ಪ್ರಶ್ನೆ ಹೇಳುತ್ತದೆ. ಅವರು ಮುಖ್ಯವಾಗಿ ಪಂಡಿತರೇ, ರಸಿಕರೇ, ಸಾಧು ಗೃಹಸ್ಥರೇ, ಕಾರ್ಯದಕ್ಷರೇ?
ಕೃಷ್ಣಶಾಸ್ತ್ರಿ ಮೊದಮೊದಲಿನ ವಿದ್ಯಾಭ್ಯಾಸ ಸಂಸ್ಕೃತದಲ್ಲಿ ಸಾಂಪ್ರದಾಯಿಕ ಕ್ರಮದಲ್ಲಿ, ತಂದೆಯ ಬಳಿ. ಆ ಬಳಿಕ ಇಂಗ್ಲಿಷ್ ಕಾಲೇಜ್ ಸೇರಿ ಬಿಎಂ ಶ್ರೀಕಂಠಯ್ಯ ಅವರ ಪ್ರಭಾವಕ್ಕೆ ಒಳಗಾಗಿ ಕನ್ನಡಕ್ಕೆ ಒಲಿದರು. ಅವರು ಹೈದರಾಬಾದಿನಲ್ಲಿ ಮಾಡಿದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣದಲ್ಲಿಯೂ, ಪರಿಷತ್ ಪತ್ರಿಕೆಯ ಸಂಪಾದಕರಾಗಿ ಬರೆದ ಲೇಖನದಲ್ಲಿಯೂ ತಮ್ಮ ಕನ್ನಡದ ಮಮತೆಯನ್ನು ಪ್ರಕಟವಾಗಿ ಒಪ್ಪಿಕೊಂಡಿದ್ದಾರೆ. ಸಂಸ್ಕೃತಕ್ಕೆ ನಮ್ಮ ವಿಶೇಷ ರಕ್ಷಣೆ ಅವಶ್ಯವಿಲ್ಲ. ಪ್ರಪಂಚದ ಎಲ್ಲ ದೇಶಗಳು ಸಂಸ್ಕೃತವನ್ನು ಗೌರವಿಸುತ್ತವೆ. ಇಂಗ್ಲೆಂಡಿನವರು, ಜರ್ಮನಿಯವರು, ಫ್ರಾನ್ಸಿನವರು, ಅಮೆರಿಕದವರು ಸಂಸ್ಕೃತವನ್ನು ಪೋಷಿಸಲು ಮುಂದೆ ಬಂದಿದ್ದಾರೆ. ನಮ್ಮ ಕನ್ನಡಕ್ಕೆ ಅಂತ ಯೋಗವೆಲ್ಲಿದೆ? ಕನ್ನಡಿಗರು ಅದನ್ನು ರಕ್ಷಿಸಿಕೊಂಡರೆ ಉಂಟು, ಅವರು ಉದಾಸೀನರಾದರೆ ಅದನ್ನು ಕೇಳುವವರು ಬೇರೆ ಯಾರಿದ್ದಾರೆ? ಇದು ಕೃಷ್ಣಶಾಸ್ತ್ರಿಗಳಿಗೆ ಪದೇ ಪದೇ ಬರುತ್ತಿದ್ದ ಯೋಚನೆ. ಈ ಯೋಚನೆಯ ಫಲಿತಾಂಶ ಅವರ ಸಾಹಿತ್ಯ ಸೇವೆ ಮತ್ತು ಕರ್ನಾಟಕ ಸಂಘದ ದುಡಿತ. ನಿತ್ಯ ಜೀವನದಲ್ಲಿ ಶಾಸ್ತ್ರಿಗಳು ಸಂಪ್ರದಾಯಸ್ಥರು, ಸದಾಚಾರಶೀಲರು, ದೇವತಾರ್ಚನೆ, ಪಾರಾಯಣ ಮೊದಲಾದ ನಿತ್ಯ ಕರ್ಮಗಳಲ್ಲಿ ಶ್ರದ್ಧಾವಂತರು. ತಮ್ಮ ಮನಸ್ಸಿಗೆ ಒಪ್ಪಿದ ಸತ್ಕಾರ್ಯಗಳಿಗೂ ಸಾರ್ವಜನಿಕ ಸಂಸ್ಥೆಗಳಿಗೂ ಉದಾರವಾಗಿ ಸಹಾಯ ಮಾಡುತ್ತಿದ್ದರು. ಹಿರಿಯಣ್ಣನವರಂತೆ ಇವರದು ಕೂಡ ಗುಪ್ತದಾನ. ಯಾರಿಗೂ ತಿಳಿಯಬಾರದಂತೆ ಅನೇಕ ವಿದ್ಯಾರ್ಥಿಗಳಿಗೆ ಇವರು ಗುಪ್ತದಾನ ಮಾಡಿದವರು. ವೆಂಕಟನಾರಾಯಣಪ್ಪನಿಗೂ ಕೃಷ್ಣಶಾಸ್ತ್ರಿಗಳಿಗೂ ಹತ್ತಾರು ವಿಷಯದಲ್ಲಿ ಹೊಂದಾವಣೆ ಇಲ್ಲ. ಅವರಿಬ್ಬರಿಗೂ ಮೈತ್ರಿ ಅಷ್ಟು ಗಾಢವಾಗಿರಲಿಲ್ಲ. ಆದರೆ ಇನ್ನೆಷ್ಟೋ ವಿಷಯಗಳಲ್ಲಿ ಒಬ್ಬರನ್ನೊಬ್ಬರು ಹೋಲುತ್ತಿದ್ದರು. ಇಬ್ಬರು ಕಟ್ಟುನಿಟ್ಟು, ಇಬ್ಬರು ಪ್ರಾಮಾಣಿಕರು, ಇಬ್ಬರದು ಆಚಾರ ಪರಿಶುದ್ಧತೆ, ಇಬ್ಬರು ಹೊರಗೆ ಕಟ್ಟು, ಒಳಗೆ ಮೃದು. ಪುಷ್ಪ ಪ್ರಪಂಚದ ಸೊಗಸುಗಳು ಬಗೆ ಬಗೆಯಾದದ್ದಷ್ಟೇ. ಕೇದಗೆ ಉದ್ದುದ್ದ, ಮುಳ್ಳು ಮುಳ್ಳು, ಗುಲಾಬಿ ದುಂಡು ದುಂಡು, ಅದು ಮುಳ್ಳು. ಆದರೆ ಕೇದಗೆಯನ್ನು ಅಪ್ಪಿಕೊಂಡರೆ ಮೈ ಚುಚ್ಚುತ್ತದೆ. ಗುಲಾಬಿ ಹೂವು ಮಗುವಿನ ತುಟಿಯಂತೆ ಮೃದುವಾಗಿರುತ್ತದೆ. ಕೇದಗೆಯ ರೇಖು ಮಾಗಿದ ಹೂವಿನ ರೇಖು, ಚಿನ್ನದ ತಗಡು, ನೋಟಕ್ಕೆ ಚಂದ, ನೋಟಕ್ಕೆ ಅಷ್ಟು ಚಂದ. ಗುಲಾಬಿಯ ರೇಖು ನಾಕಾರು ಬಣ್ಣ, ಬೇಗ ಬಾಡಿ ಕಸವಾಗುತ್ತದೆ. ಕೇದಗೆಯ ಗಮನ 10 ದಿನವಾದರೂ ಮಾಸುವುದಿಲ್ಲ. ಗುಲಾಬಿಯದು 1 ಗಂಟೆ ಕೂಡ ಇರುವುದಿಲ್ಲ. ಕೆಲವರಿಗೆ ಕೇದಗೆ ಇಷ್ಟ, ಕೆಲವರಿಗೆ ಗುಲಾಬಿ ಇಷ್ಟ, ಕೆಲವರಿಗೆ ಎರಡೂ ಇಷ್ಟ. ವೆಂಕಣ್ಣಯ್ಯ ಮತ್ತು ಕೃಷ್ಣಶಾಸ್ತ್ರಿ ಇವರ ಗುಣ ಲಕ್ಷಣಗಳು ಇಬ್ಬರು ಬೇರೆ ಬೇರೆ. ನಾವು ಆಗಲೇ ಅದನ್ನು ನೋಡಿದ ಹಾಗೆ ವೆಂಕಣ್ಣಯ್ಯನವರು ಸಡಿಲದ ಸ್ವಭಾವ, ಕೃಷ್ಣಶಾಸ್ತ್ರಿಯದು ಬಿಕ್ಕಟ್ಟಿನದು. ವೆಂಕಣ್ಣಯ್ಯನಿಗೆ ಕಾವ್ಯ ಮೊದಲನೆಯದು, ಶಾಸ್ತ್ರ ಎರಡನೆಯದು. ಕೃಷ್ಣಶಾಸ್ತ್ರಿಗಳಿಗೆ ಎರಡು ಸಮಸಮ. ಶಾಸ್ತ್ರ ಕೊಂಚ ಮೇಲ್ಗೆ ಎಂದೇ ಹೇಳಬಹುದು. ಕೃಷ್ಣಶಾಸ್ತ್ರಿಗಳು ಜನ್ಮದಿಂದ ವೈದಿಕರು, ಆಚಾರಶೀಲರು. ಅವರ ಮನೆತನವೇ ವೈದಿಕ, ವಿದ್ವಾಂಸನ ಮನೆತನ. ಅವರ ತಂದೆ ರಾಮಕೃಷ್ಣ ಶಾಸ್ತ್ರಿ ತಮ್ಮ ಹಿರಿಯ ಮಗ ಕೃಷ್ಣಶಾಸ್ತ್ರಿಗೆ ಬಾಲ್ಯದಲ್ಲಿಯೇ ಅಷ್ಟಾಧ್ಯಾಯಿ ಪಾಠ ಮಾಡಿದ್ದರು. ಕೃಷ್ಣಶಾಸ್ತ್ರಿಗಳು ಆ ಸಂಪ್ರದಾಯ ಸಂಸ್ಕಾರಕ್ಕೆ ಕಡೆಯವರೆಗೂ ಬಹುಬೆಲೆ ಕೊಟ್ಟರು. ಅವರು ಓರಿಯೆಂಟಲ್ ಲೈಬ್ರರಿಯಲ್ಲಿಯೂ ಕಾಲೇಜಿನಲ್ಲಿ ಉದ್ಯೋಗದಲ್ಲಿದ್ದಾಗ ವೇದಾಂತಾದಿ ಶಾಸ್ತ್ರಗಳ ಭಾಷ್ಯ ವ್ಯಾಸಂಗಕ್ಕಾಗಿ ಸಂಸ್ಕೃತ ಮಹಾಪಾಠ ಶಾಲೆಯ ಇತರ ವಿದ್ಯಾರ್ಥಿಗಳಂತೆ ಮಡಿಯುಟ್ಟು ಹೋಗಿ ಬರುತ್ತಿದ್ದರು. ಉದ್ಯೋಗ ಆರಂಭ. ಕೃಷ್ಣಶಾಸ್ತ್ರಿಗಳ ಉದ್ಯೋಗ ಆರಂಭವಾದದ್ದು ಮೈಸೂರಿನ ಡೆಪ್ಯೂಟಿ ಕಮಿಷನರ್ ಆಫೀಸಿನಲ್ಲಿ. ಅಲ್ಲಿ ಅವರಿಗೆ ಬಂದ ಅಭ್ಯಾಸ ದಾಖಲೆ ಇಡುವುದು, ಇಂದ ಹೀಗೆ ರಿಜಿಸ್ಟರ್ಗಳನ್ನು ಇಡುವುದು ಮೊದಲಾದ ಕಾರ್ಯವಂತಿಕೆಯ ವ್ಯವಸ್ಥೆ. ಇದು ಕಡೆಯವರೆಗೂ ಅವರ ಒಂದು ಗುಣವಿಶೇಷ. ಯಾವ ಸಂಗತಿಗೂ ಲೆಕ್ಕಾಚಾರ, ದಾಖಲೆ, ಕ್ರಮಬದ್ಧತೆ, ಈ ವಿಷಯದಲ್ಲಿ ಅವರು ವೆಂಕಟನಾರಾಯಣಪ್ಪನಿಗೆ ಸಮಾನರು. ಈ ಗುಣ ವೆಂಕಣ್ಣಯ್ಯನಲ್ಲಿ ಸಂಪೂರ್ಣ ಶೂನ್ಯ. ಸ್ವಲ್ಪ ಕಾಲಾನಂತರ ಕೃಷ್ಣಶಾಸ್ತ್ರಿಗಳು ಡಿಸ್ಟ್ರಿಕ್ಟ್ ಆಫೀಸಿನಿಂದ ಕಾಲೇಜಿನ ಉದ್ಯೋಗಕ್ಕೆ ಬಂದರು. ಆಮೇಲೆ ಕಾಲೇಜಿನಿಂದ ಓರಿಯೆಂಟಲ್ ಲೈಬ್ರರಿಗೆ ವರ್ಗವಾಯಿತು. ಅವರ ಜೀವಮಾನದಲ್ಲೆಲ್ಲ ಓರಿಯೆಂಟಲ್ ಲೈಬ್ರರಿಯ ಉದ್ಯೋಗದಷ್ಟು ಬೇಸರ ಮಾಡಿದ ಸಂದರ್ಭ ಇನ್ನೊಂದಿಲ್ಲ. ಆ ಸಂಸ್ಥೆಯಲ್ಲಿ ಕೃಷ್ಣಶಾಸ್ತ್ರಿಗಳ ಪಾಲಿಗೆ ಬಂದ ಕೆಲಸ ಗ್ರಂಥ ಶೋಧನೆಯಲ್ಲ, ಗ್ರಂಥ ಸಂಪಾದನೆಯೂ ಅಲ್ಲ, ಯಾವ ವಿಧವಾದ ವಿದ್ಯುತ್ ಸಂಪರ್ಕವೂ ಅಲ್ಲ. ಅವರಿಗೆ ಒಪ್ಪಿಸಿದ ಕೆಲಸ ಡಿಸ್ಪ್ಯಾಚ್, ರವಾನೆ, ಗುಮಾಸ್ತೆಯದು. ಪುಸ್ತಕಗಳನ್ನು ಪ್ಯಾಕ್ ಮಾಡುವುದು, ಪ್ಯಾಕೆಟ್ಗಳ ತೂಕ ನೋಡುವುದು, ಅದಕ್ಕೆ ತಲುಗುವ ಅಂಚೆ ವೆಚ್ಚದ ಲೆಕ್ಕಾಚಾರ, ಗಿರಾಕಿಗಳಿಗೆ ಉತ್ತರ ಕೊಡುವುದು, ಅಂಗೀಕಾರವಾಗದೆ ವಾಪಸ್ ಬಂದ ಪುಸ್ತಕಗಳ ಬಾಂಗಿಗಳ ಲೆಕ್ಕವಿಡುವುದು, ಇದಕ್ಕಾಗಿ ಸರ್ವದಾ ಕತ್ತರಿ, ಟ್ವೆಂದಾರ, ಗೋಂದುಗಳಲ್ಲಿ ಕೈಯಾಡಿಸುವುದು, ಇದು ಕೃಷ್ಣಶಾಸ್ತ್ರಿಯ ಪಾಡು. ಅವರು ಈ ಪಾಡು ಪಡುತ್ತಿದ್ದನ್ನು ನೋಡಿ ನಾನು ಬೇಸರ ಪಟ್ಟುಕೊಂಡಿದ್ದೆ. ಸರ್ಕಾರದ ಕಚೇರಿಗಳಲ್ಲಿ ರೇಷ್ಮೆ ವಸ್ತ್ರಗಳನ್ನು ಜೋಡು ಒರೆಸುವುದಕ್ಕೂ ಉಪಯೋಗಿಸುವುದು, ತೊಗಲಿನ ರಟ್ಟನ್ನು ಕರವಸ್ತ್ರವೆಂದು ಉಪಯೋಗಿಸುವುದು ಅಪರೂಪವಲ್ಲ. ಕೃಷ್ಣಶಾಸ್ತ್ರಿಗಳು ಓರಿಯೆಂಟಲ್ ಲೈಬ್ರರಿಯಲ್ಲಿ ಇದ್ದಾಗ ಆ ಸಂಸ್ಥೆಯ ಮುಖ್ಯಾಧಿಕಾರಿಗಳಾಗಿದ್ದವರು ಅರ್ಥಶಾಸ್ತ್ರ ವಿಶಾರದ ಮಹಾಮಹೋಪಾಧ್ಯಾಯರಾದ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿಗಳು. ಶ್ಯಾಮಶಾಸ್ತ್ರಿಗಳು ವಿದ್ವಾಂಸರು, ಸಂಶೋಧಕರು, ವಿದ್ಯುತ್ ಅಭಿಮಾನಿಗಳು. ಆದರೆ ಏನು ಮಾಡ್ಯಾರು, ಕೆಲಸ ನಡೆಯಬೇಕಲ್ಲ. ತಮಗಿದ್ದ ಸಿಬ್ಬಂದಿಯನ್ನು ಕಾರ್ಯಾನುಕೂಲಕ್ಕೆ ವಿನಿಯೋಗಿಸಬೇಕು. ಹಾಗೆ ರೇಷ್ಮೆಯ ದುಕೂಲವನ್ನು ಇದ್ದಿನ ಮೂಟೆಗೂ ಉಪಯೋಗಿಸಬೇಕಾಯಿತು. ಕೃಷ್ಣಶಾಸ್ತ್ರಿಗಳು ಕಾಲೇಜಿಗೆ ಹಿಂತಿರುಗಿ ಬಂದ ಮೇಲೆ ಕಡೆಯವರೆಗೂ ಅವರ ಮನಸ್ಸಿನಲ್ಲಿ ಒಂದು ತೃಪ್ತಿ ಇತ್ತು. ತಮಗೆ ಸಹಜ ವೃತ್ತಿಯಾದ ಪಾಠ ಪ್ರವಚನದ ಅವಕಾಶ ತಮಗೆ ದೊರೆಯಿತೆಂದು ಪಾಠ ಹೇಳುವುದರಲ್ಲಿ, ಶಿಷ್ಯರನ್ನು ತಿದ್ದುವುದರಲ್ಲಿ, ಕಾವ್ಯ ವ್ಯಾಕರಣಗಳನ್ನು ವಿವರಣೆ ಮಾಡುವುದರಲ್ಲಿ ಅವರಿಗೆ ತುಂಬಾ ಉತ್ಸಾಹ. ಯಾವ ಚಿಂತೆ ಇದ್ದರೂ, ಯಾವ ಅನ್ಯ ಕರ್ತವ್ಯವಿದ್ದರೂ, ತಮ್ಮ ಕ್ಲಾಸು, ತಮ್ಮ ಪಾಠ, ತಮ್ಮ ಶಿಸ್ತು, ಇದನ್ನು ಮರೆಯರು. ಕೃಷ್ಣಶಾಸ್ತ್ರಿಗಳ ಪಾಠ್ಯಕ್ರಮ ಶಿಷ್ಯರಿಗೆ ಕುತೂಹಲಕಾರಿಯಾಗಿತ್ತೆಂದು ನಾನು ಕೇಳಿದ್ದೇನೆ. ಪಠ್ಯ ಗ್ರಂಥಕ್ಕೆ ಸಂವಾದಿಯಾದ ಇಂಗ್ಲಿಷ್, ಸಂಸ್ಕೃತ,
ಸಾಹಿತ್ಯವನ್ನು ವಿಷಯಕ್ಕೆ ಸಂಬಂಧಪಟ್ಟು ಅಂದಂದಿನ ಸಂಗತಿಗಳನ್ನು ಉದಾಹರಣೆ ಕೊಟ್ಟು ಪಾಠವನ್ನು ಮನೋರಂಜಕವಾಗಿ ಮಾಡುತ್ತಿದ್ದರು. ಪ್ರಬುದ್ಧ ಕರ್ನಾಟಕ, ಕರ್ನಾಟಕ ಸಂಘದ ಚಟುವಟಿಕೆಯ ವಿಷಯದಲ್ಲಿಯೂ, ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಸಂಪಾದನೆ ವಿಷಯದಲ್ಲೂ ಕೃಷ್ಣಶಾಸ್ತ್ರಿಗಳು ಪಾಲುಮಾರದವರಾಗಿದ್ದರು. ಸ್ವಯಂಕೃತವಾಗಿದ್ದ ಈ ಎರಡು ಜವಾಬ್ದಾರಿಗಳನ್ನು ಅವರು ಪ್ರೊಫೆಸರ್ ಸ್ಥಾನದ ಅವಶ್ಯ ಕರ್ತವ್ಯವೆಂದು ಭಾವಿಸಿದ್ದರೆ ಹೊರತು ಯಾವುದೋ ಬೇಕಾಬಿಟ್ಟಿ ಚಾಕರಿ ಎಂದವರು ಒಂದು ದಿನವೂ ಅಂದುಕೊಂಡಿದ್ದಲ್ಲ. ಸಂಘವೂ ಪತ್ರಿಕೆಯೂ ಅವರ ಮಾನಸಿಕ ಸಂತಾನ. ಆದ್ದರಿಂದ ಎರಡರ ಘೋಷಣೆಯು ಅವರಾಗಿದ್ದ ಪ್ರಥಮ ಪಂಕ್ತಿ ಉತ್ತರ ಭಾರಗಳಲ್ಲಿ ಗಣ್ಯವಾಗಿದ್ದವು. ವೆಂಕಣ್ಣಯ್ಯನವರ ಬೋಧನಾ ಪರಿಪಾಠಿ ಕೃಷ್ಣಶಾಸ್ತ್ರಿಗಳಿಂದ ಕೊಂಚ ಬೇರೆ ತೆರೆದಾಗಿದ್ದರೂ ವಿದ್ಯಾರ್ಥಿಗಳಿಗೆ ಆಕರ್ಷಣೆಯನ್ನು ಉಂಟು ಮಾಡುವುದರಲ್ಲಿ, ಅವರ ಉತ್ಸಾಹವನ್ನು ಕೆರಳಿಸುವುದರಲ್ಲಿ ಎರಡು ಸರಿ ಸಮಾನಾಗಿದ್ದರು. ಸಂಘದ ಚಟುವಟಿಕೆ ವಿಷಯದಲ್ಲಿ ಹಾಗೆ ಇಬ್ಬರ ಶ್ರದ್ಧೆಗಳು ಸರಿ ಸಮಾನ. ಆದರೆ ವೆಂಕಣ್ಣಯ್ಯನವರದ್ದು ಹೆಚ್ಚು ಪ್ರೇರಕ ವೃತ್ತಿ, ಕೃಷ್ಣಶಾಸ್ತ್ರಿಗಳ ಸಾಧಕ ವೃತ್ತಿ. ಹೀಗೆ ಧ್ವನಿ ಪ್ರಧಾನವಾಗಿ ಮಾತನಾಡುವವರು ವೆಂಕಣ್ಣಯ್ಯ, ಕೃಷ್ಣಶಾಸ್ತ್ರದನ್ನೆಲ್ಲ ಕೇಳಿ ಹುಸಿ ಹುಸಿ ರೇಗಾಡಿ ಆ ಸಲಹೆಗಳನ್ನೆಲ್ಲ ನಡೆಸುವರು. ಇದು ನಮಗೆಲ್ಲ ಇದ್ದ ಒಂದು ವಿನೋದ. ಪಟಗಳಿಗೆ ಸಂಗೀತ ಹಾರ ಹಾಕಿದರೆ ಕಣ್ಣಿಗೇನೋ ಪಸಂದ ಆಗುತ್ತದೆ, ಆದರೆ ಮಲ್ಲಿಗೆ ಹಾರ ಹಾಕಿದರೆ ಒಳ್ಳೆ ರಾಜಸ್ಥಾನದಂತಿರುತ್ತದೆ, ಕೋಸಂಬರಿ ಏನೋ ಒಳ್ಳೆಯದೇ, ಮಾವಿನಕಾಯಿ ಸಣ್ಣಗೆ ತುರಿದು ನವಿರಾಗಿ ಹಾಕಿ ಹಾಗೆ ಹೀಗೆ ಕೃಷ್ಣಶಾಸ್ತ್ರಿ ಮುಸಿ ಮುಸಿ ಮುನಿಸಿನಿಂದ ಎಲ್ಲ ಕಾರ್ಯಕ್ರಮವನ್ನು ಕ್ರಮವಾಗಿ ನಡೆಸುವುದು. ವೆಂಕಣ್ಣಯ್ಯನ ಚತುರ್ಭುಜ. ಪ್ರಬುದ್ಧ ಕರ್ನಾಟಕ ಪತ್ರಿಕೆ ಕೆಲಸ ವಿಷಯದಲ್ಲಿ ಮಾತ್ರ ಆಗ ಇಬ್ಬಿಬ್ಬರಿಗೆ ಮಾತುಕತೆ ನಡೆಯುವುದು, ಅದು ಹಾಸ್ಯ ಕಲಹ. ವೆಂಕಣ್ಣಯ್ಯ ಪತ್ರಿಕೆಗಾಗಿ ಲೇಖನ ಕೊಡಬೇಕೆಂದರೆ ಹಿಂದೇಟು. ಆತ ಪತ್ರಿಕೆಗಾಗಿ ಬರೆದ ಲೇಖನಗಳು ಬಹು ಕೊಂಚ, ಒಂದೋ ಇಲ್ಲವೋ ಏನೋ. ಬರವಣಿಗೆ ಎಲ್ಲ ಕೃಷ್ಣಶಾಸ್ತ್ರಿಯದೆ. ಇದನ್ನು ಪ್ರಸ್ತಾವಿಸಿ ಕೃಷ್ಣಶಾಸ್ತ್ರಿ ವೆಂಕಣ್ಣಯ್ಯನನ್ನು ಮಹಾವಿಷ್ಣುಗೆ ಹೋಲಿಸುವರು. ಮಹಾವಿಷ್ಣುಗೆ ಇರುವಂತೆ ವೆಂಕಣ್ಣಯ್ಯನಿಗೆ ಚತುರ್ಭುಜ. ಒಂದು ಅವಿಷಯ, ಎರಡನೆಯದು ಅನಭ್ಯಾಸ, ಮೂರನೆಯದು ಬುದ್ಧಿಮಾಂದ್ಯ, ನಾಲ್ಕನೆಯದು ಅನ್ಯ ಕರ್ತವ್ಯ ಭಾರ. ವೆಂಕಣ್ಣಯ್ಯ ಒಂದು ಆರ್ಟಿಕಲ್ ಕೊಡಯ್ಯ ಮುಂದಿನ ಸಂಚಿಕೆಗೆ ಎಂದರೆ, ಕೃಷ್ಣ ನನಗೇನು ತಿಳಿಯುತ್ತದೋ, ವಿಷಯವೇ ಇಲ್ವಲ್ಲ, ನೀನು ಹೇಳೋ ವಿಷಯ ನಿನಗೆ ಸರಿ, ನೀನು ಪಂಡಿತ, ಅದು ಶಾಸ್ತ್ರದ ವಿಷಯ, ನಿನ್ನೆದುರಿಗೆ ನಾನದಕ್ಕೆ ಕೈ ಹಾಕುವುದೇ ಎನ್ನುವರು. ಇಂಥ ಪ್ರತ್ಯುತ್ತರಕ್ಕೆ ಅವಕಾಶ ಬಿಡದಿರುವ ವಿಷಯವನ್ನು ಸೂಚಿಸಿದರೆ, ಕೃಷ್ಣ ಬರೆಯುವ ಅಭ್ಯಾಸವೇ ಇಲ್ಲವಲ್ಲೋ, ಬೇನ ನಡೆದರಲ್ಲವೇ, ಏನೇನೋ ಸಂದೇಹಗಳು ಬಂದು ಬಿಡುತ್ತವೆ ನಡುವೆ, ಲೇಖನ ನಡೆಯೋದಿಲ್ಲ ಎನ್ನುತ್ತದೆ, ನಾನೇನು ಮಾಡಲೋ ಎಂದು ಅಂಗಲಾಚುವರು. ಹೋಗಲಪ್ಪ, ಇತರರು ಬರೆದು ಕಳಿಸಿರುವ ಪ್ರಬಂಧವನ್ನು ನೋಡಿಕೊಡಯ್ಯಾ ಎಂದರೆ, ಕೃಷ್ಣ ನನ್ನ ತಲೆಗೆ ಹತ್ತುವುದೇ ಇಲ್ಲವಲ್ಲೋ, ಏನೇನೋ ದೊಡ್ಡ ದೊಡ್ಡ ವಿಷಯ ಬರೆದಿರುತ್ತಾರೆ, ನನ್ನ ಕೈ ಹಾಕಿದರೆ ಕೆಟ್ಟು ಹೋದಿತ್ತು ಎನ್ನುವರು. ನಾನು ನನ್ನ ಬರವಣಿಗೆಯನ್ನು ಒಂದು ಸಲ ನೋಡಿ ಸರಿಪಡಿಸುವಂತೆ ಕೇಳಿದಾಗ, ಇವತ್ತು ಆನರ್ಸ್ ಕ್ಲಾಸ್ ಇದೆ, ದಶರೂಪಕ ನೋಡಬೇಕು, ಸಾಹಿತ್ಯ ದರ್ಪಣ ನೋಡಬೇಕು, ಅದಕ್ಕೆಲ್ಲ ಹೊತ್ತು ಹಿಡಿಯುತ್ತದೆ, ನಾನೇನು ನಾಗ ವಿದ್ವಾಂಸನೇ, ನಿನಗಾದರೆ ಸುಲಭ ಎಂದು ನೆವ ಹೇಳಿ ತಪ್ಪಿಸಿಕೊಳ್ಳುವರು. ಈ ಮನುಷ್ಯನನ್ನು ಹೇಗೆ ಹಿಡಿಯೋದು ಸರ್, ಎಲ್ಲದಕ್ಕೂ ಒಂದು ನೆವ ಸಿದ್ಧವಾಗಿಟ್ಟಿರುತ್ತಾನೆ, ನುಡುಚಿಕೊಂಡೇ ಬಿಡುತ್ತಾನೆ. ಅವರಿಬ್ಬರ ಈ ಸ್ನೇಹ ಕಲಹವನ್ನು ನೋಡುತ್ತಿರುವುದೇ ನನಗೊಂದು ವಿನೋದ. ಆದರೆ ನಿಜವನ್ನು ಹೇಳಬೇಕು ಎನ್ನುವಾಗ ವೆಂಕಣ್ಣಯ್ಯನದು ಕೊಂಚ ತಲೆ ತಪ್ಪಿಸಿಕೊಳ್ಳುವ ಮನೋಗತ ಎಂದು ಹೇಳಬೇಕು. ದಾಕ್ಷಿಣ್ಯ ಪ್ರವೃತ್ತಿ, ಯಾರ ವಿಷಯದಲ್ಲಿ ಕಟುವಾಗಿ ಮಾತನಾಡಲಾರ. ಇನ್ನೊಬ್ಬರ ಬರವಣಿಗೆಯನ್ನು ತಾನು ತಿದ್ದಿದರೆ, ಅದರ ದೋಷವನ್ನು ತೋರಿಸಿದರೆ ಎಲ್ಲಿ ನೊಂದುಕೊಳ್ಳುತ್ತಾರೋ ಎನ್ನುವ ಶಂಕೆ ಆತನನ್ನು ಹಿಡಿದಿತ್ತು. ಅದರ ಜೊತೆಗೆ ಸೋಮಾರಿತನ ಇರಲಿಲ್ಲವೆಂದು ನಾನು ಹೇಳಲಾರೆ. ವೆಂಕಟನಾರಾಯಣಪ್ಪನವರಿಗೂ ಕೃಷ್ಣಶಾಸ್ತ್ರಿಗೂ ಶಾಸ್ತ್ರಿಯವರಿಗೂ ಈ ವೆಂಕಣ್ಣಯ್ಯನ ಹುಟ್ಟುಗುಣ ಲೇಸಿನೆಸ್, ಸೋಮಾರಿತನವೆಂದೇ ಹೇಳುತ್ತಿದ್ದರು. ಹಾಗೆ ಹೇಳಿದರೆ ವೆಂಕಣ್ಣಯ್ಯ ಮುನಿಸಿಕೊಳ್ಳದೆ ನಗುತ್ತಾ, ಹುಟ್ಟುಗುಣವನ್ನು ಏನು ಮಾಡಲಾಗುತ್ತದೆ ಸರ್ ಎನ್ನುವರು. ಯಾರಾದರೂ ಗಣ್ಯರಾದವರು ವೆಂಕಣ್ಣನ ಕೈಗೆ ತಮ್ಮ ಬರಹವನ್ನು ಕೊಟ್ಟು ತಿದ್ದಬೇಕೆಂದು ನಿರ್ಬಂಧ ಪಡಿಸಿದರೆ, ವೆಂಕಣ್ಣಯ್ಯ ಅದನ್ನು ಓದಿದಂತೆ ಮಾಡಿ, ಇಲ್ಲಿ ತಾವತ್ತು ಸರಿ ಬಿದ್ದಿಲ್ಲ, ಇಲ್ಲಿ ಬಾ ಎಂಬುದರ ಕಡೆಗೆ ಗೆರೆ ಮೇಲೆ ಹೋಗಬೇಕು ತೋರುತ್ತದೆ, ಇಲ್ಲದರೆ ಓ ಆಗಿಬಿಟ್ಟಿತ್ತು, ಇಲ್ಲಿ ತಾ ಎಂಬ ತಲೆಕಟ್ಟು ಸರಿ ಇಲ್ಲ, ಅದು ತಾನೋ ತೇನೋ ಗೊತ್ತಾಗೋದಿಲ್ಲ, ಹೀಗೆ ಜುಜುಬಿ ಸಲಹೆಯನ್ನು ಕೊಟ್ಟು ಕತೆ ಮುಗಿಸುವರು. ಕೃಷ್ಣಶಾಸ್ತ್ರಿಗಳ ದಾರಿ ಇದಕ್ಕೆ ವಿರುದ್ಧವಾಗಿದ್ದು. ಇಲ್ಲಿ ಸುಷ್ಟನೋ ಸುಷ್ಟನೋ, ಯಾವುದು ಸರಿ ಎಂದು ತಿಳಿದುಕೊಂಡಿದ್ದೀರಿ, ನಿಮಗೆ ಪೂರ್ವ ಪ್ರಯೋಗ ಎಲ್ಲಿದೆ, ಈ ರೂಪ ಹೇಗೆ ಸಿದ್ಧವಾಗುತ್ತದೆ ಎಂದು ಮೊದಲು ಮಾಡಿ ಕೊಂಚ ಆಗ್ರಹದ ತೋರಿಕೆಯೊಡನೆ ಮಾತನಾಡುವರು. ನಿಜವಾದ ಆಗ್ರಹವೇನು ಇರಲಿಲ್ಲ, ಆದರೆ ಅವರ ಅಭ್ಯಾಸದ ಧ್ವನಿ ಅಂತದ್ದು. ಕೃಷ್ಣಶಾಸ್ತ್ರಿಗಳಿಗೂ ನನಗೂ ಆಗಾಗ ತಕರಾರು ಬರುತ್ತಿದ್ದವು. ನಮಗಿಬ್ಬರಿಗೂ ಸ್ನೇಹಿತರಾಗಿದ್ದ ಎಸ್ ಡಿ ಶಾಸ್ತ್ರಿಗಳು ಸಾಕ್ರಟೀಸನ ಮರಣ ಎಂಬ ಇಂಗ್ಲಿಷ್ ನಾಟಕವನ್ನು ಕನ್ನಡಕ್ಕೆ ಪರಿವರ್ತಿಸಿದ್ದರು. ಅದಕ್ಕೆ ನಾನು ಮುನ್ನುಡಿ ಬರೆಯಬೇಕೆಂದು ಅವರಿಬ್ಬರು ಅಪ್ಪಣೆ ಮಾಡಿದ ಮೇರೆಗೆ ನಾನು ಒಂದು ಪ್ರಬಂಧದಲ್ಲಿ ಸಾಕ್ರಟೀಸನ ಹೆಂಡತಿ ಜಾಮ್ತಿಪೆಯನ್ನು ಕುರಿತು ಒಂದು ಮಾತನ್ನು ಬರೆದೆ. ಆಕೆ ಜಗಳಗಂಟಿ. ಆಕೆಯ ಜಗಳಗಂಟಿತನದಿಂದ ಸಾಕ್ರಟೀಸನ ಮನಸ್ಸು ತತ್ವ ವಿಚಾರಕ್ಕೆ ತಿರುಗಿತು ಎಂದು. ಇದರ ಮೇಲೆ ಕೃಷ್ಣಶಾಸ್ತ್ರಿಗಳು ತಕರಾರೆತ್ತಿದ್ದರು. ಸಾಕ್ರಟೀಸನ ಮನೆ ಮಕ್ಕಳನ್ನು ನೋಡದೆ ಬೀದಿ ಬೀದಿಗಳಲ್ಲಿ ತತ್ವ ವಿಚಾರ ಹರಟೆ ನಡೆಸುತ್ತಾ ನಿಂತರೆ ಆಕೆ ಗೃಹಕೃತ್ಯ ಮಾಡುವುದು ಹೇಗೆ, ಮಕ್ಕಳನ್ನು ಪೋಷಿಸುವುದು ಹೇಗೆ, ಗಂಡನ ತತ್ವ ವಿಚಾರವೇ ಹೆಂಡತಿಯ ಜಗಳಗಂಟಿತನಕ್ಕೆ ಕಾರಣವಾಯಿತು, ಅಂಥವನ ಜೊತೆಯಲ್ಲಿ ಯಾವಳಾದರೂ ಹೇಗೆ ಬದುಕಲಾದೀತು ಎನ್ನುವರು. ಒಂದು ಸಂಜೆ ಕೃಷ್ಣಶಾಸ್ತ್ರಿಗಳು ಗೋಕಲ ಸಂಸ್ಥೆಗೆ ಬಂದರು. ಅವರು ಅಲ್ಲಿಂದ ಹೊರಡುವ ವೇಳೆಗೆ ಇನ್ನೊಬ್ಬ ಸ್ನೇಹಿತರು ಅಲ್ಲಿಗೆ ಬಂದರು. ಅವರು ಕೃಷ್ಣಶಾಸ್ತ್ರಿಗಳ ಕುರಿತು ಹೇಳಿದರು.
ಸರ್, ಕನ್ನಡ ಲೋಕಕ್ಕೆ ನಿಮ್ಮ ವಚನ ಭಾರತದಿಂದ ಬಹುದೊಡ್ಡ ಉಪಕಾರವಾಗಿದೆ. ನೀವು ಹಾಗೆ ವಚನ ರಾಮಾಯಣವನ್ನು ಬರೆಯಬೇಕು ಸರ್. ಅದು ನನ್ನಿಂದ ಆಗುವ ಕೆಲಸವಲ್ಲವಪ್ಪ. ಅದೇಕೆ ಸರ್ ಹಾಗೆ ಹೇಳುತ್ತೀರಿ? ಭಾರತ ಪುರಾಣವಪ್ಪ, ರಾಮಾಯಣ ಕಾವ್ಯ. ಅದರ ಸೊಗಸನ್ನು ಸಂಗ್ರಹವಾಗಿ ಮಾಡಲಾಗುವುದಿಲ್ಲ. ಭಾರತದಲ್ಲಿ ಕಾವ್ಯಕ್ಕಿಂತ ಕತೆ ಮುಖ್ಯ, ಅದನ್ನು ಸುಲಭವಾಗಿ ಹೇಳಬಹುದು. ರಾಮಾಯಣದಲ್ಲಿ ಕತೆಗಿಂತ ಕಾವ್ಯ ಮುಖ್ಯ. ಆ ಸೊಗಸನ್ನು ವಚನದಲ್ಲಿ ತರುವುದು ಹೇಗೆ? ಚಂಚಂದ್ರಕರ ಸ್ಪರ್ಶ ಹರ್ಷೋನ್ಮೀಲಿತ ತಾರಕಾಹ ಸಂಗ್ರಹದಲ್ಲಿ ಇಂಥದ್ದನ್ನು ಹೇಗೆ ಹೇಳುವುದು? ಇದನ್ನು ಬಿಟ್ಟರೆ ಕಾವ್ಯದ ಸ್ವಾರಸ್ಯವನ್ನು ಬಿಟ್ಟಂತಾಗುವುದಿಲ್ಲವೇ? ಇನ್ನೊಂದು ಪ್ರಕರಣ ಜ್ಞಾಪಕಕ್ಕೆ ಬರುತ್ತದೆ. ಒಂದು ದಿನ ಸೆಂಟ್ರಲ್ ಕಾಲೇಜಿನ ಗಣಿತಶಾಸ್ತ್ರ ಮಂದಿರದಲ್ಲಿ ಕರ್ನಾಟಕ ಸಂಘದ ಸಭೆ ನಡೆಯಿತು. 2 ಗಂಟೆಯ ವೇಳೆ, ಸುಮಾರು 8 ಗಂಟೆಯ ವೇಳೆಗೆ ಸಭೆ ಮುಗಿಯಿತು. ಎಲ್ಲರೂ ಹೊರಟ ಮೇಲೆ ನಾವು 4 ಮಂದಿ ಉಳಿದುಕೊಂಡಿದ್ದೆವು. ಪ್ರಾಣಿಶಾಸ್ತ್ರದ ಪ್ರೊಫೆಸರ್ ಆಗಿದ್ದ ಸಿ ಆರ್ ನಾರಾಯಣ ರಾಯರು ತಮ್ಮ ಬ್ಯೂಕ್ ಮೋಟಾರ್ ಕಾರನ್ನು ಸಭಾಮಂದಿರದಿಂದ ಮುಂದೆ ನಿಲ್ಲಿಸಿದ್ದರು. ನನ್ನನ್ನು ಕೃಷ್ಣಶಾಸ್ತ್ರಿಗಳನ್ನು ಕರೆದರು. ನಾನು ಗಾಡಿ ಹತ್ತಿ ಕುಳಿತುಕೊಂಡೆ. ಕೃಷ್ಣಶಾಸ್ತ್ರಿಗಳು ನಿಂತೇ ಇದ್ದರು. ಸಿ ಆರ್ ನಾರಾಯಣರೆಂದರು, ಶಾಸ್ತ್ರಿಗಳೇ ದಯಮಾಡಬೇಕಲ್ಲ? ಇಲ್ಲ, ನಾನು ನಿಮ್ಮ ಗಾಡಿಯಲ್ಲಿ ಬರುವುದಿಲ್ಲ. ಅದೇಕೆ ಸ್ವಾಮಿ ನನ್ನ ಮೇಲೆ ಕೋಪ? ಕೋಪವಲ್ಲ ಸ್ವಾಮಿ, ನನಗೆ ಬೈಸಿಕಲ್ ಇದೆ, ಅದರ ಮೇಲೆ ಹೋಗುತ್ತೇನೆ. ಬೈಸಿಕಲ್ ಅನ್ನು ರಾತ್ರಿ ಇಲ್ಲಿಯೇ ಬಿಟ್ಟಿದ್ದರಾಯ್ತಲ್ಲ. ನಾಳೆ ಪುನಃ ನಾನು ಕಾಲೇಜಿಗೆ ಬರಬೇಕಲ್ಲ, ಆಗ ನಿಮ್ಮ ಕಾರು ಬರುತ್ತದೆಯೇ ನನಗೆ? ಅದಕ್ಕೇನು ಕಷ್ಟ, ಅಗತ್ಯವಾಗಿ ಇರುತ್ತದೆ. ನಿಮ್ಮ ಮನೆಯ ಬಾಗಿಲ್ಲೇ ಕಾದಿರುತ್ತದೆ. ಅದು ನಿಮ್ಮ ಒಳ್ಳೆಯತನ ಸ್ವಾಮಿ. ನಾನು ಯಾಕೆ ನಿಮ್ಮ ಅಂಗಿಗೆ ಸಿಕ್ಕಬೇಕು? ಇದು ಕೃಷ್ಣ ಶಾಸ್ತ್ರಿ, ಅನಾವಿದ್ಧಂ ರತ್ನಂ, ತಾಣೆ ಹಿಡಿಯದಿದ್ದ ವಜ್ರ. ವಿಷಯವನ್ನು ಸಂಪೂರ್ಣವಾಗಿ ಹೇಳಬೇಕೆಂದರೆ ವೆಂಕಣ್ಣಯ್ಯ, ಕೃಷ್ಣಶಾಸ್ತ್ರಿ ಬೇರೆ ಬೇರೆಯಲ್ಲ. ಮೈಸೂರು ಕಾಲೇಜಿನ ಕರ್ನಾಟಕ ಸಂಘದ ಒಂದು ಸಂತೋಷ ಕೂಟದಲ್ಲಿ ಕಾರ್ಯದರ್ಶಿ ವೇಂಬಾರ್ ವೆಂಕಟಾಚಾರ್ಯನವರು ತಮಗೆ ಗುರುಗಳಾಗಿದ್ದ ಆ ಇಬ್ಬರನ್ನು ಕುರಿತು ನಾಟಕದ ವರದಾಚಾರ್ಯರ ಒಂದು ನುಡಿಯನ್ನು ಉದಾಹರಿಸಿದರು. ಮನವೊಂದೇ ಯೋಚಿಸಲು ತನುವೆರಡೆ ಸಾಧಿಸಲು. ಹೀಗೆ ಕನ್ನಡದ ಸೇವೆಗೆ ತಮ್ಮನ್ನು ಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡ ವೆಂಕಣ್ಣಯ್ಯ ಮತ್ತು ಕೃಷ್ಣಶಾಸ್ತ್ರಿಗಳನ್ನ ಕನ್ನಡದ ಅಶ್ವಿನಿ ದೇವತೆಗಳು ಅಂತ ಕರೀತಾರೆ. ಈ ವೆಂಕಣ್ಣಯ್ಯ ಮತ್ತು ಕೃಷ್ಣಶಾಸ್ತ್ರಿಗಳು DVG ಅವರ ಜೀವನದ ಒಂದು ಪ್ರೀತಿಯ ನೆನಪು. ವೆಂಕಣ್ಣಯ್ಯ ಅಂತೂ ಅವರು ಆಗ ಹೇಳಿಕೊಂಡ ಹಾಗೆ ಅವರ ಬದುಕಿನ ಅಂತರ್ದ್ರವ್ಯವಾಗಿದ್ದವರು. ಈ ಸ್ನೇಹವನ್ನ ಕಂಡಾಗ, ಈ ಪ್ರೀತಿಯನ್ನ ಕಂಡಾಗ, ಈ ಕನ್ನಡದ ಸಾಹಿತ್ಯದಲ್ಲಿ ಅವರು ಪಟ್ಟ ಸುಖವನ್ನು ಕಂಡಾಗ ನಾವು ಇದನ್ನು ಎಲ್ಲೋ ಕಳೆದುಕೊಂಡಿದ್ದೇವೆ. ಇದನ್ನ ಮತ್ತೆ ಪಡೆಯುವಂತ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು. ಅಂತ ಪ್ರಯತ್ನಗಳು ನಮ್ಮೆಲ್ಲರ ಬದುಕಿನಲ್ಲಿ ಫಲ ಕೊಡುವಂತಾಗಲಿ. ಕನ್ನಡ ಸಾಹಿತ್ಯ ಕನ್ನಡದ ಸೇವೆಯನ್ನ ಮಾಡುತ್ತಾ ಆ ಕನ್ನಡದ ಸಾಹಿತ್ಯದ ಸವಿಯನ್ನ ನಾವೆಲ್ಲರೂ ಮತ್ತೆ ಮತ್ತೆ ಉಣ್ಣುವಂತಾಗಲಿ ಅಂತ ಹಾರೈಸುವ ವಾಸವಿ ಸಾಹಿತ್ಯ ಕಲಾವೇದಿಕೆ ಎಲ್ಲರಿಗೂ ನಮಸ್ಕಾರ. Thank you.